ಹಲೋ ಮಕ್ಕಳೇ ಎಲ್ಲ ಹೇಗಿದ್ರಿ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ಇವತ್ತು ಒಂದು ಹೊಸ ಚಾಪ್ಟರ್ನ ಶುರು ಮಾಡಲಿಕ್ಕೆ ಹೊರಟಿದ್ವಿ ತುಂಬ ಸ್ಮಾಲ್ ಚಾಪ್ಟರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತಿದ್ದು ನೋಡಿ ಸೊ ಈ ಚಾಪ್ಟರ್ ದಟ್ ಈಸ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಈ ಚಾಪ್ಟರಿಂದ ಯೂಶಿಯಲಿ ನೀಟ್ ಎಕ್ಸಾಮಲ್ಲಿ ಎರಡೆರಡು ಕ್ವಶನ್ ಅಪಿಯರ್ ಆಗ್ತದೆ ತುಂಬ ಸ್ಮಾಲ್ ಚಾಪ್ಟರ್ ಎರಡು ಕ್ವಶನ್ ಸರ್ ಎರಡೇ ಅಲ್ಲ ಅಂತ ಅನ್ಬೋದು ಸೊ ನಾವು ಅಷ್ಟುದ್ದ ಓದಿರ್ತಕ್ಕಂಥ ರೇ ಆಪ್ಟಿಕ್ಸಿಂದ ಪೂರ್ತಿ ರೇ ಆಪ್ಟಿಕ್ಸಿಂದ ಬರ್ತಕ್ಕಂಥ ಕ್ವಶನ್ಸ್ ಬರೀ ಎರಡೇ ಅಷ್ಟು ದೊಡ್ಡ ಚಾಪ್ಟರ್ ಓದ್ಕೊಂಡ್ರೂ ಎರಡು ಕ್ವಶನ್ಸೇ ಬರ್ತಿದೆ ಈ ಸ್ಮಾಲ್ ಚಾಪ್ಟರ್ ಓದ್ಕೊಂಡ್ರೂ ಎರಡೇ ಕ್ವಶನ್ಸ್ ಬರ್ತಿದೆ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಚಾಪ್ಟರು ನಿಮ್ಮ ಮೈಂಡಲ್ಲಿ ಏನಾದರೂ ಈ ಚಾಪ್ಟರ್ ತುಂಬ ಡ್ರೈ ಚಾಪ್ಟರ್ ತುಂಬ ನಾನ್ ಇಂಟ್ರೆಸ್ಟಿಂಗ್ ಬೋರಿಂಗ್ ಚಾಪ್ಟರ್ ಅನ್ನೋದೇನಾದರೂ ಇದ್ದರೆ ಸೊ ಅದನ್ನ ಅದನ್ನು ಹಾಕಿ ಸೊ ನಾನು ಕ್ಲಾಸ್ನ ನೀಟಾಗಿ ಕೇಳಿಸ್ಕೊಳ್ಳಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಮೇಲೆ ನೀವೇ ಕಾಮೆಂಟ್ ಮಾಡಿ ನೋಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ದಟ್ ಈಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಟೈಟಲ್ ನೋಡ್ತಿದ್ದಂಗೆ ಒಂದು ಅನ್ಸಬಹುದು ಏನಿದು ಡ್ಯೂಯಲ್ ನೇಚರ್ ಎರಡರಡು ಮುಖ ನೇಚರ್ ಅಲ್ಲಿ ನಿಮಗೆ ಎರಡೆರಡು ಮುಖ ಕಾಣಿಸುತ್ತೆ ಸೊ ಲೈಕ್ ಅವರ್ ರಿಲೇಟಿವ್ಸ್ ಮುಂದ್ಗಡೆ ಒಂದು ಮುಖ ಹಿಂದ್ಗಡೆ ಒಂದು ಮುಖ ಇರುತ್ತಲ್ಲ ಅದೇ ಥರ ನೇಚರ್ ಕೂಡ ಸ್ವಲ್ಪ ಪೆಕ್ಯುಲರ್ ಆಗಿ ಬಿಹೇವ್ ಮಾಡುತ್ತೆ ಸೊ ಯಾಕೆ ಬಿಹೇವ್ ಮಾಡ್ತಿದ್ದೆ ನಮ್ಗೆ ಗೊತ್ತಿಲ್ಲ ಬಟ್ ಯಾವ ಥರ ಬಿಹೇವ್ ಮಾಡ್ತಿದೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಇನ್ ದಿಸ್ ಚಾಪ್ಟರ್ ಸೊ ಯೂಶ್ವಲಿ ವೆನ್ ಯು ಟೇಕ್ ದ ಲೈಟ್ ಲೈಟ್ ಬಗ್ಗೆ ನಮಗೆ ಗೊತ್ತಿರತಕ್ಕಂಥ ಡೇಟಾ ಎಲ್ಲ ನೋಡಿದ್ರೆ ಲೈಟ್ ಅನ್ನೋದು ಪಾರ್ಟಿಕಲ್ ಅಥವಾ ರೇಡಿಯೇಷನ್ನ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಲೆಟ್ ಅಸ್ ಸಿ ದ ಹಿಸ್ಟ್ರಿ ಹಿಸ್ಟ್ರಿನ ನೋಡೋಣ ಯಾವ ಥರ ಯಾವ್ಯಾವ ಸೈಂಟಿಸ್ಟ್ ಯಾವ್ಯಾವ ಥರ ಬಿ ಲೈಟ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಇನ್ ದ ಇಯರ್ ಸಿಕ್ಸ್ಟೀನ್ ಸೆವೆಂಟಿ ಫೈವ್ ಸರ್ ಐಸಾಕ್ ನ್ಯೂಟನ್ ನ್ಯೂಟನ್ ಸೆಡ್ ಲೈಟ್ ಈಸ್ ಎ ಪಾರ್ಟಿಕಲ್ ಇನ್ ನೇಚರ್ ಲೈಟಲ್ಲಿ ಕಾರ್ಪಸಲ್ಸ್ ಅಂತಕ್ಕಂಥ ಪಾರ್ಟಿಕಲ್ಸ್ ಇರ್ತವೆ ಆ ಪಾ ಆ ಪಾರ್ಟಿಕಲ್ಸ್ ಇಂದನೇ ಲೈಟು ಪ್ರಾಪಗೇಟ್ ಆಗ್ತಿದೆ ದಿಸ್ ಇಸ್ ಅ ನೇಚರ್ ಆಫ್ ದ ಲೈಟ್ ಅಂತ ಯಾರು ಹೇಳ್ತಾರೆ ಐಸಾಕ್ ನ್ಯೂಟನ್ ಹೇಳ್ತಾರೆ ಸರ್ ಐಸಾಕ್ ನ್ಯೂಟನ್ ಇನ್ ಹಿಸ್ ಬುಕ್ ಒಂದು ಬರೀತಾರೆ ಆಪ್ಟಿಕ್ಸ್ ಮೇಲೆ ಅಂದರೆ ಲೈಟ್ ಬಗ್ಗೆ ಒಂದು ಬರೀತಾರೆ ಆ ಬುಕ್ ಹೆಸರು ಆಪ್ಟಿಕ್ಸ್ ನಾವು ಪಿ ಟಿ ಐ ಸಿ ಕೆ ಎಸ್ ಇಫ್ ಐ ಆಮ್ ರೈಟ್ ಆಪ್ಟಿಕ್ಸ್ ಆಪ್ಟಿಕ್ಸ್ ಯಾ ಬುಕ್ ರಿಟನ್ ಬೈ ನ್ಯೂಟನ್ ಈ ಬುಕ್ನಲ್ಲಿ ನಲ್ಲಿ ಲೈಟ್ ಬಗ್ಗೆ ಮೆನ್ಷನ್ ಮಾಡ್ತಾರೆ ಸೊ ಹಿ ಸೇಸ್ ಲೈಟ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾರ್ಡ್ ಕಾರ್ಪಸಲ್ಸ್ ಸೊ ಈ ತೀರಿನ ನಾವೇನಂತ ಕರಿತೀವಿ ಸೊ ನ್ಯೂಟನ್ಸ್ ಕಾರ್ಪಸ್ಕುಲಾರ್ ಥಿಯರಿ ಅಂತ ಕರಿತೀವಿ ಅಕೋರ್ಡಿಂಗ್ ಟು ದಟ್ ಲೈಟ್ ಈಸ್ ಎ ಪಾರ್ಟಿಕಲ್ ಇನ್ ನೇಚರ್ ಸೊ ಲೈಟ್ ಪಾರ್ಟಿಕಲ್ ಇನ್ ನೇಚರ್ ಸೊ ಇನ್ ದ ಇಯರ್ ಏಯ್ಟೀನ್ ನಾಟ್ ಒನ್ ನೋಡಿದ ಇದಲ್ಲೇ ತುಂಬ ಡ್ರಾಬ್ಯಾಕ್ಸ್ ಇರುತ್ತೆ ಸೊ ಈ ಥಿಯರಿ ಅಂದರೆ ಥಿಯರಿ ರಿಫ್ಲೆಕ್ಷನ್ ಎಕ್ಸ್ಪ್ಲೈನ್ ಮಾಡುತ್ತೆ ರಿಫ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡುತ್ತೆ ಬಟ್ ಡಿಫ್ರಾಕ್ಷನ್ನ ಫೇಲ್ ಆಗುತ್ತೆ ಇಟ್ ಕೆ ನಾಟ್ ಎಕ್ಸ್ಪ್ಲೈನ್ ಡಿಫ್ರಾಕ್ಷನ್ ಇಟ್ ನಾಟ್ ಎಕ್ಸ್ಪ್ಲೈನ್ ಇಂಟರ್ಫರೆನ್ಸ್ ಸೊ ದೇರ್ ಫೋರ್ ದಿಸ್ ಥಿಯಸ್ ಫೇಲ್ಯೂ ಇನ್ ದ ಇಯರ್ ಏಯ್ಟೀನ್ ನಾಟ್ ಒನ್ ಥಾಮಸ್ ಯಂಗ್

ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಈ ಎರಡೂ ಫಿನೋಮಿನಾನ ನಾವು ಲೈಟ್ ಅನ್ನೋದನ್ನು ವೇವ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತೆ ಯಾವುದು ನಾ ಹೇಳ್ತಿರೋದು ಈ ಎರಡು ಫಿನೋಮಿನನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯು ಹಾವ್ ಟು ಅಸ್ಯೂಮ್ ಲೈಟ್ ಇಸ್ ಎ ವೇವ್ ಇಲ್ಲ ಅಂದರೆ ನೀವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ಇಷ್ಟಕ್ಕೆ ಸ್ಟೋರಿ ಮುಗೀತು ಅಂತ ಅಂದ್ಕೊಳ್ಳಿ ಸೊ ಇದು ಕರೆಕ್ಟ್ ಅಂತ ಪ್ರೂವ್ ಆದಮೇಲೆ ಆಫ್ಟರ್ ಹಂಡ್ರೆಡ್ ಇಯರ್ಸ್ ದಟ್ ಈಸ್ ನೈನ್ಟೀನ್ ನಾಟ್ ಫೈವ್ನಲ್ಲಿ ಸೊ ನಮ್ಮ ಲೆಜೆಂಡ್ರಿ ಆಲ್ಬರ್ಟ್ ಐನ್ಸ್ಟೈನ್ ಐನ್ಸ್ಟೈನ್ ಸೆಡ್ ಐನ್ಸ್ಟೈನ್ ಸೆಟ್ ಲೈಟ್ ಇಸ್ ಲೈಟ್ ಇಸ್ ಪಾರ್ಟಿಕಲ್ ಇನ್ ನೇಚರ್ ಆ ರೆ ರೇ ರೆ ರೆ ರೇ ಒಬ್ಬರು ಪಾರ್ಟಿಕಲ್ ಅಂತಾರೆ ಒಬ್ಬರು ವೇವ್ ಅಂತಾರೆ ಸರ್ ಏನಿದು ಕನ್ಫ್ಯೂಷನ್ ಸೊ ದಟ್ ಈಸ್ ಅ ಡುವೆಲ್ ನೇಚರ್ ಸೊ ನೀವು ಲೈಟ್ ಅಂತ ಹೇಳಿದ್ರೆ ನಾನು ಪಾರ್ಟಿಕಲ್ ಅಂತ ಪ್ರೂವ್ ಮಾಡ್ತೀನಿ ನೀವು ಪಾರ್ಟಿಕಲ್ ಅಂತ ಹೇಳಿದ್ರೆ ನಾನು ಲೈಟ್ ಅಂತ ಪ್ರೂವ್ ಮಾಡ್ತೀನಿ ಸೊ ಫೈನಲ್ ಆ ಕನ್ಕ್ಲೂಷನ್ ಏನು ಯಾವನಿಗೆ ಗೊತ್ತು ಸೊ ಲೈಟ್ ಅಂದ್ಕೊಂಡ್ರೆ ಲೈಟ್ ಪಾರ್ಟಿಕಲ್ ಅಂದ್ಕೊಂಡ್ರೆ ಪಾರ್ಟಿಕಲ್ ವೇವ್ ಅಂದ್ಕೊಂಡ್ರೆ ವೇವ್ ಸೊ ದಟ್ ಈಸ್ ಅ ಕನ್ಕ್ಲೂಷನ್ ಆಫ್ ದಿಸ್ ಚಾಪ್ಟರ್ ಸೊ ಎರಡನ್ನೂ ಡಿಸ್ಕಸ್ ಮಾಡ್ತೀವಿ ಎರಡೂ ಕರೆಕ್ಟು ಹೌದು ಸೊ ಯಾವ್ದು ರಾಂಗು ಯಾವ್ದು ರೈಟು ಅಂತ ನಾವು ಡಿಸ್ಕಸ್ ಮಾಡಲ್ಲ ಎರಡೂ ಕರೆಕ್ಟು ಸೊ ವೆನ್ ಯು ಅಸ್ಯೂಮ್ ಲೈಟ್ ಇಸ್ ಅ ಪಾರ್ಟಿಕಲ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಫೋರ್ ಟು ಎಲೆಕ್ಟ್ರಿಕ್ ಎಫೆಕ್ಟ್ಸ್ ಎಲೆಕ್ಟ್ರಿಕ್ ಎಫೆಕ್ಟ್ಸ್ ಸೊ ಈ ಚಾಪ್ಟರ್ನಲ್ಲಿ ಇದರ ಫಿನೋಮಿನನ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಇದೆ ನಾವು ಒಂದೊಂದಾಗೆ ಸ್ಟಡಿ ಮಾಡ್ತಾ ಹೋಗೋಣ ಸೊ ಇಲ್ಲಿ ಕನ್ ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದರೆ ಲೈಟ್ನ ವೇವ್ ಅಂತಲೂ ಪ್ರೂವ್ ಮಾಡ್ತಾರೆ ಲೈಟ್ನ ಪಾರ್ಟಿಕಲ್ ಅಂತಲೂ ಪ್ರೂವ್ ಮಾಡ್ತಾರೆ ಯಾಕೆ ಸರ್ ಆಗ್ತಿದೆ ಸೊ ದ್ಯಾಟ್ಸ್ ಇಟ್ ಅದು ಡ್ಯೂ ಆಲ್ ನೇಚರ್ ಸೊ ನಾವು ನೇಚರ್ನ ಸ್ಟಡಿ ಮಾಡ್ತಿದ್ವಿ ಯಾಕೆ ಹಂಗಿದೆಯಾ ಅಂತ ನಾವು ನೇಚರ್ನ ಹೋಗಿ ಕೇಳೋದಿಲ್ಲ ಅದು ನೇಚರ್ ಹೇಗಿದೆ ಅದನ್ನು ಸ್ಟಡಿ ಮಾಡ್ತೀವಿ ಸೊ ಏನು ಅಂದ್ಕೊಂಡ್ರೆ ಅದು ಯಾವ್ದು ಕರೆಕ್ಟು ನಂಗೆ ಗೊತ್ತಿಲ್ಲ ಯಾವ್ದು ತಪ್ಪು ನನಗೆ ಗೊತ್ತಿಲ್ಲ ಸೊ ನೀವು ಏನು ಕೇಳಿದ್ರೆ ಅದು ಪ್ರೂವ್ ಮಾಡ್ತೀನಿ ಲೈಟ್ನ ವೇವ್ ಅಂತ ಪ್ರೂವ್ ಮಾಡಬೇಕಾದ್ರೆ ಈ ಎಕ್ಸ್ಪೆರಿಮೆಂಟ್ನ ಮಾಡಿ ಪ್ರೂವ್ ಮಾಡ್ತೀರಿ ಸೊ ಲೈಟ್ನ ಪಾರ್ಟಿಕಲ್ ಅಂತ ಪ್ರೂವ್ ಮಾಡಬೇಕಾದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ ಕಾಂಪ್ಟನ್ ಎಫೆಕ್ಟ್ ಕಾಂಪ್ಟನ್ ಎಫೆಕ್ಟ್ ಈ ಎಫೆಕ್ಟ್ ಯೂಸ್ ಮಾಡಿಕೊಂಡು ನೀವು ಲೈಟ್ನ ಪಾರ್ಟಿಕಲ್ ಅಂತ ಪ್ರೂವ್ ಮಾಡ್ಬೋದು ಹಾಗಾದ್ರೆ ಲೈಟ್ ನ ವೇವ್ ಅಂತ ಅಂದ್ಕೊಂಡ್ರೆ ಈ ಪಾರ್ಟಿಕಲ್ ಈ ಎಕ್ಸ್ ಇಫೆಕ್ಟ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ ನೋ ಯು ಕೆನ್ ನಾಟ್ ಎಕ್ಸ್ಪ್ಲೈನ್ ಸೊ ದಟ್ಸ್ ವೈ ಲೈಟ್ ಈಸ್ ಹ್ಯಾವಿಂಗ್ ಡ್ಯೂಯಲ್ ನೇಚರ್ ಸೊ ನಾವು ಇಷ್ಟು ವರ್ಷ ಅಂದ್ಕೊಂಡಿದ್ದು ಲೈಟು ಅಂದ್ರೆ ರೇಡಿಯೇಷನು ಪಾರ್ಟಿಕಲ್ ಆಗೋಯ್ತು ಆಸ್ ವೆಲ್ ಆಸ್ ಇಟ್ ಈಸ್ ಎ ವೇವ್ ರೇಡಿಯೇಷನ್ ಈಸ್ ಬಿಹೇವಿಂಗ್ ಲೈಕ್ ಎ ಬೋತ್ ಪಾರ್ಟಿಕಲ್ ಆ್ಯಂಡ್ ನೋಟ್ ಮಾಡಿಕೊಂಡ್ರೆ ಪಾಸ್ ಮಾಡ್ಕೊಳ್ಳಿ ಬೇಕಾದ್ರೆ ಹಿಂದಕ್ಕೆ ಹೋಗಿ ನೋಟ್ ಮಾಡ್ಕೊಳ್ಳಿ ನಾವು ಇಷ್ಟು ವರ್ಷ ಅಂದ್ಕೊಂಡಿದ್ದು ರೇಡಿಯೇಷನು ಎರಡೂ ಥರ ಬಿಹೇವ್ ಮಾಡ್ತಿದೆ ದಟ್ ಈಸ್ ರೇಡಿಯೇಷನ್ ಈಸ್ ಬಿಹೇವಿಂಗ್ ಲೈಕ್ ಎ ವೇವ್ ಆಸ್ ವೆಲ್ ಆಸ್ ಪಾರ್ಟಿಕಲ್ ಸೊ ಲೆಟ್ ಮಿ ಲಿಟ್ ಔಟ್ ಪಾರ್ಟ್ ರೇಡಿಯೇಷನ್ ರೇಡಿಯೇಷನ್ ಈಸ್ ಬಿಹೇವಿಂಗ್ ಲೈಕ್ ಎ ಪಾರ್ಟಿಕಲ್ ಪಾರ್ಟಿಕಲ್ ಇನ್ ನೇಚರ್ ಸೊ ಇದನ್ನು ಯಾವ ಎಕ್ಸ್ಪರಿಮೆಂಟಿಂದ ಪ್ರೂವ್ ಮಾಡ್ಬೋದು ಯೂಸಿಂಗ್ Photoelectric effect, photoelectric effect, and the same radiation is again behaving like a wave. Wave nature of the radiation, wave nature of the light can be explained using interference, interference, diffraction, polarization. ಎಕ್ಸೆಟ್ರಾ ಸೊ ಈ ಫಿನೋಮಿನ ನಾವು ಲೈಟ್ ವೇವ್ ಅಂತ ಅಸ್ಯೂವ್ ಮಾಡಿಕೊಂಡ್ರೆ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಫಿನೋಮಿನ ಲೈಟ್ ಪಾರ್ಟಿಕಲ್ ಅಂದ್ಕೊಂಡ್ರೆ ಎಕ್ಸ್ಪ್ಲೇನ್ ಮಾಡ್ತೀವಿ ಹಾಗಾದರೆ ಇದನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನಾವು ವೇವ್ ನೇಚರ್ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ಕದ ಹ್ಞೂ ಹ್ಞೂ ಫ್ಲೈಲ್ ಆಗುತ್ತೆ ಹಾಗಾದರೆ ಇಂಟರ್ಫರೆನ್ಸ್ನ ಪಾರ್ಟಿಕಲ್ ನೇಚರ್ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ ಹ್ಞೂ 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 ಇಲ್ಲಕ್ಕಿಲ್ಲ ಸೊ ಯಾವ್ಯಾವ ಎಕ್ಸ್ಪರಿಮೆಂಟ್ ಬೇಕೋ ಅದನ್ನು ಹೇಳಿ ಫಸ್ಟ್ ಆಫ್ ಆಲ್ ಆ ಬೇಸ್ ಮೇಲೆ ನಾನು ಲೈಟ್ ಪಾರ್ಟಿಕಲ್ ಆ ವೇವ್ ಅಂತ ಹೇಳ್ತಿದ್ದೆ ಸೊ ದಟ್ ಈಸ್ ಡ್ಯುಯಲ್ ನೇಚರ್ ಆಫ್ ದ ರೇಡಿಯೇಷನ್ ಸೊ ನಾವು ಅಂದ್ಕೊಂಡಿದ್ದೀವಿ ರೇಡಿಯೇಷನ್ನು ಬರೀ ವೇವ್ ಅಂತ ಲೈಟ್ನ ವೇವ್ ಅಂತ ಅಂದ್ಕೊಂಡಿದ್ವಿ ಬಟ್ ಆ ವೇವ್ ಆ ಲೈಟ್ಗೆ ಎರಡು ಐಡೆಂಟಿ ಕಾರ್ಡ್ ಇದೆ ಯಾವ್ದು ಬೇಕೋ ಅದಕ್ಕೆ ಬೇಕಾದಾಗ ಆ ಐ ಡಿ ಕಾರ್ಡ್ನ ತೋರಿಸುತ್ತೆ ಸೊ ಟೆಸ್ಟ್ನ ಪಾಸ್ ಆಗುತ್ತೆ ಸೊ ನೋಡಿ ಇಲ್ಲಿ ಈಗ ವೇವು ಹೌದು ಪಾರ್ಟಿಕಲ್ಲು ಹೌದು ಈಗ ನಿಮ್ಮ ಸುತ್ತಲೂ ನೋಡಿ ಒಂದು ಸರ್ತಿ ಜಸ್ಟ್ ಅಬ್ಸರ್ವ್ ಅರೌಂಡ್ ಯು ಏನೇನು ಕಾಣಿಸ್ತಿದೆ ನನಗಂತೂ ಒಂದು ಕಂಪ್ಯೂಟರ್ ಕಾಣಿಸ್ತಿದೆ ಒಂದು ಲೈಟ್ ಕಾಣಿಸ್ತಿದೆ ಒಂದು ಒಂದುಗಡೆ ಕ್ಯಾಮ್ರಾ ಕಾಣಿಸ್ತಿದೆ ಹೌದಾ ನಿಮ್ಗಂತೂ ನನ್ನ ಮುಖ ಕಾಣಿಸ್ತಿರುತ್ತೆ ಯೂಟ್ಯೂಬಲ್ಲೇ ಇವು ಫೋನ್ ಕಾಣಿಸ್ತಿರುತ್ತೆ ಸೊ ಎವ್ರಿಥಿಂಗ್ ವಾಟ್ ಎವರ್ ದೇ ಸರೌಂಡಿಂಗ್ ಯು ನಿಮ್ಮ ಸುತ್ತಲೂ ಇರ್ತಕ್ಕಂಥದ್ದು ಐದರ್ ಮ್ಯಾಟರ್ ಇರುತ್ತೆ ಅಥವಾ ರೇಡಿಯೇಷನ್ ಇರುತ್ತೆ ರೇಡಿಯೇಷನ್ ನಿಮ್ಗೆ ಕಾಣಿಸ್ದೇ ಇರ್ಬೋದು ನಿಮ್ಮ ಮುಂದ್ಗಡೆ ರೇಡಿಯೇಷನ್ಸ್ ಪಾಸ್ ಆಗ್ತಾ ಇರುತ್ತೆ ಸ್ಕ್ರೀನಿಂದ ಬರ್ತಾ ಇರುತ್ತಲ್ಲ ನಿಮ್ಮ ಕಣೆಗೆ ಬೀಳ್ತಾ ಇರುತ್ತೆ ಅವೆಲ್ಲ ರೇಡಿಯೇಷನ್ಸ್ ಈಗ ಆ ರೇಡಿಯೇಷನ್ನ ನಾವು ಲೈಟ್ ಅಂತ ಅಂದ್ಕೊಂಡಿದ್ವಿ ಆ ಲೈಟು ಎರಡು ಕ್ಯಾರೆಕ್ಟರ್ಸಿಗೆ ತೋರಿಸಿದೆ ಲೈಟ್ ಎರಡು ಕ್ಯಾರೆಕ್ಟರ್ಸ್ಟಿಕ್ಸ್ ತೋರಿಸಿದೆ ಲೈಟ್ ಇಸ್ ಬಿಹೇವಿಂಗ್ ಆಸ್ ಅ ವೇವ್ ಆಸ್ ವೆಲ್ ಆಸ್ ಪಾರ್ಟಿಕಲ್ ಹಾಗಾದರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಮ್ಯಾಟರ್ ಕೂಡ ಎರಡು ವೇ ಎರಡು ಬಿಹೇವಿಯರ್ ತೋರಿಸ್ಬೇಕಲ್ಲ ದಟ್ ಮೀನ್ಸ್ ಮ್ಯಾಟರ್ ಆಲ್ಸೋ ಬಿಹೇವ್ಸ್ ಆ್ಯಸ್ ಅ ಪಾರ್ಟಿಕಲ್ ಆ್ಯಂಡ್ ವೇವ್ ಅಂದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲು ನೀವೇನಾದರೂ ಪಾರ್ಟಿಕಲ್ ಅಂತ ಪ್ರೂವ್ ಮಾಡಿದ್ರೆ ನಾನು ಅದನ್ನು ವೇವ್ ಅಂತ ಪ್ರೂವ್ ಮಾಡ್ತೀನಿ ನೀವೇನಾದರೂ ವೇವ್ ಅಂತ ಪ್ರೂವ್ ಮಾಡಿದೆ ನಾನು ಅದನ್ನು ಪಾರ್ಟಿಕಲ್ ಅಂತ ಪ್ರೂವ್ ಮಾಡ್ತೀನಿ ಸರ್ ಕನ್ಫ್ಯೂಸ್ ಮಾಡಬೇಡಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡಬೇಡಿ ಸೊ ಅದಕ್ಕೆ ಹೇಳಿದ್ದು ಟೈಟಲ್ನ ಕರೆಕ್ಟಾಗಿ ನೋಡಿ ಡ್ಯು ನೇಚರ್ ನಾವು ಅಂದ್ಕೊಂಡಿದ್ದು ರೇಡಿಯೇಷನ್ನು ಪಾರ್ಟಿಕಲ್ ಥರನೇ ಬಿಹೇವ್ ಮಾಡ್ತಿದೆ ವೇವ್ ಥರನೂ ಬಿಹೇವ್ ಮಾಡ್ತಿದೆ ಹೌದಾ ಹಾಗಾದರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಪಾರ್ಟಿಕಲ್ಸು ವೇವ್ ಥರ ಬಿಹೇವ್ ಮಾಡಬೇಕಾದ್ರೆ ಅರೆ ಕತ್ತೆ ಕುದುರೆ ಆದಮೇಲೆ ಕುದುರೆ ಕತ್ತೆ ಆಗಲೇಬೇಕಲ್ಲ ರೈಟ್ ಲಾಜಿಕ್ ಪ್ರಕಾರ ವೇವ್ ಪಾರ್ಟಿಕಲ್ ನೇಚರ್ ತೋರಿಸಿದಾಗ ಪಾರ್ಟಿಕಲ್ ವೇವ್ ನೇಚರ್ ತೋರಿಸ್ಬೇಕಲ್ಲ ಸೊ ದಟ್ ಈಸ್ ಡ್ಯೂಯಲ್ ನೇಚರ್ ಸೊ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಮ್ಯಾಟರ್ ವಿಚ್ ಇಸ್ ಸರೌಂಡಿಂಗ್ ಟು ಅಸ್ ಕ್ಯಾನ್ ಬಿಹೇವ್ ಆಸ್ ಅ ಪಾರ್ಟಿಕಲ್ ಅಂದರೆ ನಾವು ನೀವು ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲು ಲ್ಯಾಪ್ಟಾಪು ನನ್ನ ಇರ್ತಕ್ಕಂಥ ಕ್ಯಾಮ್ರಾ ಸೊ ಡೆಸ್ಕ್ ಟೇಬಲ್ ಲ್ಯಾಪ್ಟಾಪ್ ಎಕ್ಸೆಟ್ರಾ ಆಲ್ ಆರ್ ಪಾರ್ಟಿಕಲ್ಸ್ ನಾವು ಅಂದ್ಕೊಂಡಿದ್ದು ಬಟ್ ನಾನೇ ಪ್ರೂವ್ ಮಾಡ್ತೀನಿ ಈ ಚಾಪ್ಟರ್ನಲ್ಲಿ ದೋಸ್ ಆರ್ ಆಲ್

ಅಂದರೆ ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲು ಪಾರ್ಟಿಕಲ್ ಅದಕ್ಕೇನು ಪ್ರೂಫ್ ಬೇಕಾಗಿಲ್ಲ ಪಾರ್ಟಿಕಲ್ ಹೌದಾ ಸಣ್ಣ ವಯಸ್ಸಿಂದ ಅಂದ್ಕೊಂಡಿದ್ವಿ ಅದು ಪಾರ್ಟಿಕಲ್ ಅಂತ ಅದನ್ನು ವೇವ್ಸ್ ಅಂತ ಹೇಗೆ ಪ್ರೂವ್ ಮಾಡ್ತೀವಿ ಯು ಕ್ಯಾನ್ ಪ್ರೂವ್ ವೇವ್ ನೇಚರ್ ಆಫ್ ಅ ಮ್ಯಾಟರ್ ಸೊ ಯೂಸಿಂಗ್ ಡಿ ಬ್ರಾಯ್ ಹೈಪೋಥೈಸಿಸ್ ಅದು ಆಮೇಲೆ ಹೇಳ್ತೀನಿ ಸೊ ನಾವು ಎಲೆಕ್ಟ್ರಾನ್ಗೆ ಪ್ರೂವ್ ಮಾಡ್ತೀವಿ ಎಲೆಕ್ಟ್ರಾನ್ಸ್ನ ನಾವು ಪಾರ್ಟಿಕಲ್ ಅಂತ ಅಂದ್ಕೊಂಡಿದ್ವಿ ಇಷ್ಟು ವರ್ಷ ಅಫ್ಕೋರ್ಸ್ ಈಗ ಗೊತ್ತಿದ್ವಿ ಇಲ್ಲ ಗೊತ್ತಿಲ್ಲ ನನಗೆ ಸೊ ವಿ ಥಾಟ್ electron as a particle but that electron can be proved as a wave. So, we can prove the wave nature of electrons wave nature of electrons using Davison and Germer experiment Davison and Germer experiment Germer experiment ಈ ಅವ್ರು ಏನು ಪ್ರೂವ್ ಮಾಡ್ತಾರೆ ಅಂದರೆ ಆಕ್ಚುಲಿ ಸಿಲೆಬಸಲ್ಲಿ ಇತ್ತು ಹಳೆ ಸಿಲೆಬಸಲ್ಲಿ ನ್ಯೂ ಅಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಸೊ ಐ ಡೋಂಟ್ ನೋ ವಾಟ್ ಇಸ್ ಅ ರೀಸನ್ ತುಂಬ ಸಖತ್ತಾಗಿರ್ತಕ್ಕಂಥ ಎಕ್ಸ್ಪೆರಿಮೆಂಟು ಈ ಅಲ್ಲಿ ಬೇಸಿಕಲಿ ಏನು ಪ್ರೂವ್ ಮಾಡ್ತಾರೆ ಅಂದರೆ ಡಿಫ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ಸ್ನ ಪ್ರೂವ್ ಮಾಡ್ತಾರೆ ಅಂದ್ರೆ ಡಿಫ್ರಾಕ್ಷನ್ ಯಾರು ತೋರಿಸೋ ಪ್ರಾಪರ್ಟಿ ಡಿಫ್ರಾಕ್ಷನ್ ಅನ್ನೋದು ವೇವ್ಸ್ ತೋರಿಸ್ತಕ್ಕಂಥ ಪ್ರಾಪರ್ಟಿ ಸೊ ಈ ನಲ್ಲಿ ಎಲೆಕ್ಟ್ರಾನ್ಸು ಡಿಫ್ರಾಕ್ಷನ್ ಪ್ರಾಪರ್ಟಿ ತೋರಿಸ್ತಿದೆ ಅಂದರೆ ಎಲೆಕ್ಟ್ರಾನ್ಸ್ ಆರ್ ಬಿಹೇವಿಂಗ್ ಲೈಕ್ ಎ ವೇವ್ ಸೊ ಹಿಯರ್ ಡಿಫ್ರಾಕ್ಷನ್ ಎಲೆಕ್ಟ್ರಾನ್ ವೇವ್ಸ್ ಎಲೆಕ್ಟ್ರಾನ್ ವೇವ್ಸ್ ವೇವ್ಸ್ ಶೋಸ್ ಡಿಫ್ರಾಕ್ಷನ್ ಶೋಸ್ ಡಿಫ್ರಾಕ್ಷನ್ ದಿಸ್ ಇಸ್ ದ ಡ್ಯುಯಲ್ ನೇಚರ್ ಐ ಹೋಪ್ ಟೈಟ್ಲ್ ಅರ್ಥ ಆಯಿತು ಅಂತ ಅಂದ್ಕೊತಿದ್ದೀನಿ ಸೊ ಯಾವುದೇ ಒಂದು ಸಿನಿಮಾ ಹೋದರೆ ಫಸ್ಟ್ ಆ ಟೈಟ್ಲ್ ಏನು ಹೇಳ್ತಿದೆ ಅಂತ ಅರ್ಥ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಈ ಚಾಪ್ಟರ್ನ ಸ್ಟಡಿ ಮಾಡಲಿಕ್ಕೆ ಬಂದಿದ್ವಿ ಆ ಚಾಪ್ಟರ್ ನೇಮ್ ಏನು ಹೇಳ್ತಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ನಮ್ಮ ಸುತ್ತಲೂ ಇರ್ತಕ್ಕಂಥದು ಮ್ಯಾಟರ್ನ ಪಾರ್ಟಿಕಲ್ ಅಂತ ಅಂದ್ಕೊಂಡಿದ್ವಿ ನಾನು ಪ್ರೂವ್ ಮಾಡ್ತೀನಿ ಅದು ಲೈಟ್ ಅದು ಅದು ವೇವ್ ಅಂತ ನಮ್ಮ ಕಣ್ಮುಂದೆ ಬರ್ತಕ್ಕಂಥ ನಿಮ್ಮ ಕ್ಯಾಮ್ರಾ ನಿಮ್ಮ ಸ್ಕ್ರೀನಿಂದ ಬರ್ತಕ್ಕಂಥ ರೇಡಿಯೇಷನ್ನ ನೀವು ವೇವ್ ಅಂತ ಅಂದ್ಕೊಂಡಿದ್ರಿ ನೀವು ವೇವ್ ಅಂತ ಅಂದ್ಕೊಂಡ್ರೆ ನಾನು ಪಾರ್ಟಿಕಲ್ ಅಂತ ಪ್ರೂವ್ ಮಾಡ್ತೀನಿ ಇಲ್ಲ ಸರ್ ನಾವು ಪಾರ್ಟಿಕಲ್ ಅಂತ ಅಂದ್ಕೊಳ್ತೀವಿ ಅಂದರೆ ನಾನು ವೇವ್ ಅಂತ ಪ್ರೂವ್ ಮಾಡ್ತೀನಿ ಸೊ ನೀವು ಯಾವ್ದು ಬೇಕೋ ತಗೋಬೋದು ಸೊ ದಟ್ ಇಸ್ ಅ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಸೊ ಟೋಟಲಿ ಎನಿಥಿಂಗ್ ಕ್ಯಾನ್ ಬಿ ಎನಿಥಿಂಗ್ ಐ ದರ್ ವೇವ್ ವೇವ್ ಕ್ಯಾನ್ ಬಿ ಪಾರ್ಟಿಕಲ್ ಪಾರ್ಟಿಕಲ್ ಕ್ಯಾನ್ ಬಿ ವೇವ್ ಆರ್ ವಯಸ್ಸಾ ವಸ್ಸ ದಿಸ್ ಇಸ್ ಅ ಟೈಟಲ್ ಆಫ್ ದ ಚಾಪ್ಟರ್ ಸೊ ಬನ್ನಿ ಒಂದು ಫಸ್ಟ್ ಟಾಪಿಕ್ನ ಶುರು ಮಾಡೋಣ ದ ಕಾನ್ಸೆಪ್ಟ್ ಆಫ್ एमिशन सर इस्तुत टापिक अल अ सी इत पुंगी अदाम यू कट जस्ट आ फील बर आ चाप्टर टाइटल फील बर इतन डेटा इंपारटेंट आगते सो फस्ट टापि अफिशियल टापि आफ द चाप्टर इसट्रॉन एमिशन एलेक्ट्रॉन एलेक्ट्रॉन एमिशन ಸೊ ವರ್ಡ್ಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ವರ್ಡ್ಸು ಅವೇ ಎಕ್ಸ್ಪ್ಲೈನ್ ಮಾಡ್ತಿದೆ ಆದರೂ ಪರವಾಗಿಲ್ಲ ನಾನು ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಡೋಂಟ್ ವರಿ ಸೊ ನೋಡಿ ಒಂದು ಮೆಟಲ್ ಸರ್ಫೇಸ್ನ ತಗೊಂಡ್ರೆ ಒಂದು ಮೆಟಲ್ ಸರ್ಫೇಸ್ನ ತಗೊಳ್ಳೋಣ ಒಂದು ಮೆಟಲ್ನ ತಗೋಣ ಯಾವುದಾದ್ರು ಒಂದು ಸೋಡಿಯಮ್ಮು ಅಥವಾ ಐರನ್ನು ಸೀಸಿಯಮು ಟೈಟಾನಿಯಮು ರಿಚ್ ಆದರೆ ಗೋಲ್ಡು ಪೂರ್ ಆದರೆ ಕಬ್ಬಿಣನೋ ಯಾವುದೋ ಒಂದು ಓಕೆ ಸೊ ಆ ಮೆಟಲ್ನಲ್ಲಿ ಆಟಮ್ಸ್ ಇರುತ್ತೆ ಹೌದಾ ದರ್ ವಿಲ್ ಬಿ ಆಟಮ್ಸ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಓರಿಯೆಂಟೇಷನ್ ಅದಕ್ಕೊಂದು ಸ್ಟ್ರಕ್ಚರ್ ಇರುತ್ತೆ ಎಫ್ ಸಿ ಸಿ ಬಿ ಸಿ ಸಿ ಏನೋ ಒಂದು ಇರುತ್ತೆ ಅದೆಲ್ಲ ನಮ್ಮ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಟಮ್ಸ್ ಇರುತ್ತೆ ಈಗ ಒಂದು ಆ್ಯಟಮ್ನ ತಗೊಂಡ್ರೆ ಸೆಂಟ್ರಲ್ ನ್ಯೂಕ್ಲಿಯಸ್ ಇರುತ್ತೆ ಅದ್ರ ಸುತ್ತಲೂ ಎಲೆಕ್ಟ್ರಾನ್ಸ್ ರೆವಾಲ್ವ್ ಆಗ್ತಿರುತ್ತೆ ಸೊ ಔಟ್ರ ಮೋಸ್ಟ್ ಎಲೆಕ್ಟ್ರಾನ್ ಸ್ವಲ್ಪ ಲೂಸ್ ಆಗಿರುತ್ತೆ ಅಂದರೆ ಈ ಲೂಸಲ್ಲ ನಾನು ಹೇಳ್ತಿರೋದು ಲೂಸ್ಲಿ ಬೌಂಡ್ ಆಗಿರುತ್ತೆ ನ್ಯೂಕ್ಲಿಯಸ್ಗೆ ಆಮ್ ಎ ರೈಟ್ ಸೊ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ವಿಲ್ ಬಿ ಲೂಸ್ಲಿ ಬೌಂಡ್ ಟು ದ ನ್ಯೂಕ್ಲಿಯಸ್ ಇಲ್ಲಿ ಟಾಪ್ ಲಾಸ್ಟ್ ಅಲ್ಲಿ ಇರ್ತಾರೆ ಲಾಸ್ಟ್ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ ಒಂದು ನ ಕನ್ಸಿಡರ್ ಮಾಡಿದ್ರೆ ಔಟ್ರ್ ಮೋಸ್ಟ್ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನು ಲೂಸ್ ಆಗಿ ಬೌಂಡ್ ಆಗಿರುತ್ತೆ ಈಗ ಈ ಎಲೆಕ್ಟ್ರಾನು ಆಚೆ ಬರಬೇಕಾದ್ರೆ ಏನನ್ನು ಮಾಡಬೇಕು ವಿ ನೀಡ್ ಟು ಸಪ್ಲೈ ಸಮ್ ಎನರ್ಜಿ ಸ್ವಲ್ಪ ಎನರ್ಜಿನ ಸಪ್ಲೈ ಮಾಡಿದ್ರೆ ಇದು ಆಚೆ ಬರೋ ಸಾಧ್ಯತೆ ಇರುತ್ತೆ ಅಂದರೆ ಸುಮ್ಮನೆ ಸುಮ್ಮನೆ ಬಂದುಬಿಡಲ್ಲ ಆ್ಯಕ್ಚುಲಿ ಎಷ್ಟು ಲೂಸ್ ಆಗಿರತ್ತೆ ಅಂದರೆ ಒಂದೊಂದು ಪಾಡಿಗೆ ಅದೇ ಬರುತ್ತೆ ಬಂದಿದ ತಕ್ಷಣ ಇನ್ನೊಂದು ಇನ್ನೊಂದು ನ್ಯೂಕ್ಲಿಯಸ್ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ ಯಾಕಂದರೆ ಅಲ್ಲಿ ಖಾಲಿಯಾಗಿರುತ್ತೆ ಸೊ ಏನೋ ಒಂದು ಮಾಡಿ ಅದು ಮೆಟಲಲ್ಲೇ ಇರೋ ಥರ ನೋಡ್ಕೊತಾ ಇರುತ್ತೆ ಯಾವಾಗ ನಾವು ಸ್ವಲ್ಪ ಎನರ್ಜಿನ ಕೊಡ್ತೀವೋ ಆ ಎಲೆಕ್ಟ್ರಾನ್ಸು ಆಚೆಗೆ ಬರುತ್ತೆ ಈ ಫಿನೋಮಿನನ್ನೇ ನಾವೇನಂತ ಕರಿತೀವಿ ಎಲೆಕ್ಟ್ರಾನಿಕ್ ಎಮಿಷನ್ ಅಂತ ಕರಿತೀವಿ ವಿ ಕಾಲ್ ದಿಸ್ ಆ್ಯಸ್ ಅ ಎಲೆಕ್ಟ್ರಾನಿಕ್ ಎಮಿಷನ್ ಸೊ ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ ಎಮಿಷನ್ ಆಗಬೇಕಾದ್ರೆ ಸುಮ್ಮ ಸುಮ್ಮನೆ ಆಗೋಲ್ಲ ಸ್ವಲ್ಪ ಎನರ್ಜಿನ ಕೊಡಬೇಕು ಅಂದರೆ ಯಾವ ಎನರ್ಜಿ ಎಷ್ಟನ್ನು ಎಷ್ಟು ಎನರ್ಜಿ ಕೊಟ್ರೆ ಅದು ಬಂದುಬಿಡೋಲ್ಲ ಬರಗೆಟ್ಟಿರೋರಲ್ಲ ಅವರಲ್ಲ ಅವ್ರಿಗೆ ಮಿನಿಮಮ್ ಎನರ್ಜಿನ ಕೊಟ್ರೇ ಅದು ಆಚೆಗೆ ಬರೋದು ಆ ಮಿನಿಮಮ್ ಎನರ್ಜಿ ಎಷ್ಟು ಕೊಡಬೇಕು ಅದನ್ನು ನಾವೇನಂತ ಕರಿತೀವಿ ವರ್ಕ್ ಫಂಕ್ಷನ್ ಅಂತ ಕರಿತೀವಿ ವರ್ಕ್ ಫಂಕ್ಷನ್ ಫಂಕ್ಷನ್ ವರ್ಕ್ ಫಂಕ್ಷನ್ ಸೊ ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ ದ ಇಲ್ಲಿ ಸ್ವಲ್ಪ ಸ್ಟೇಟ್ಮೆಂಟ್ ಬರ್ಕೊಳ್ಳಿ ದ ಲೂಸ್ಲಿ ಬೌಂಡ್ ದ ಲೂಸ್ಲಿ bond bond electrons electrons in the outermost shell in the outermost shell will come out come out only if only if a certain certain energy is supplied energy is supplied supplied to them ಸೊ ಅವಕ್ಕೆ ಸ್ವಲ್ಪ ಎನರ್ಜಿನ ಸಪ್ಲೈ ಮಾಡಿದ್ರೆ ಆ ಎನರ್ಜಿನ ಸಪ್ಲೈ ಮಾಡಿದ್ರೆ ಆ ಎನರ್ಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನ್ಸು ಆಚೆ ಬರುತ್ತೆ ಸೊ ಎಲ್ಲ ಎನರ್ಜಿಗೂ ಬರತ್ತಾ ಎಷ್ಟು ಎನರ್ಜಿ ಕೊಟ್ಟರು ಬಂದುಬಿಡತ್ತಾ ಸುಮ್ಮನೆ ಅದಕ್ಕೆ ಬೇಕಾಗಿರೋದಕ್ಕಿಂತ ಕಮ್ಮಿ ಕೊಟ್ಟರೆ ಅದು ಬರೋಲ್ಲ ಅದಕ್ಕೆ ನಿರ್ದಿಷ್ಟವಾದಂಥ ಮಿನಿಮಮ್ ಎನರ್ಜಿನ ಕೊಡಬೇಕಾಗತ್ತೆ ಆ ಮಿನಿಮಮ್ ಎನರ್ಜಿನೇ ನಾವೇನಂತ ಕರಿತೀವಿ ವರ್ಕ್ ಫಂಕ್ಷನ್ ಅಂತ ಕರಿತೀವಿ ಸೊ ವರ್ಕ್ ಫಂಕ್ಷನ್ ವರ್ಕ್ ಫಂಕ್ಷನ್ ವರ್ಕ್ ಫಂಕ್ಷನ್ ಸಿಂಬಲ್ ಒಂದು ಫೈ phi is work function. The minimum amount of energy required for free elect for the outermost electron to come out of the metal surface. The minimum amount of the minimum amount of amount of energy energy to be supplied to be supplied for 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 electron emission electron ಎಮಿಷನ್ ಫ್ರಮ್ ಮೆಟಲ್ ಸರ್ಫೇಸ್ ಫ್ರಮ್ ಮೆಟಲ್ ಸರ್ಫೇಸ್ ಈಸ್ ಕೋಲ್ಡ್ ಆಸ್ ವರ್ಕ್ ಫಂಕ್ಷನ್ ಅದನ್ನೇ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ ಅಂದರೆ ಒಂದು ಎಲೆಕ್ಟ್ರಾನ್ ಸರ್ಫೇಸಿಂದ ಬರಬೇಕಾರೆ ಇನ್ನೊಂದು ಪಾಯಿಂಟ್ ಇಲ್ಲಿ ಆ್ಯಡ್ ಮಾಡೋದು ಮರ್ತುಬಿಟ್ಟೆ ನೀವು ಏನಾದರೂ ಎಲೆಕ್ಟ್ರಾನ್ಸ್ ತೆಗಿಯೋದಿದ್ರೆ ಸರ್ಫೇಸಿಂದನೇ ಬರಬೇಕು ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ನ ಆಚೆ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಹೊರಗಡೆ ಸರ್ಫೇಸಲ್ಲಿ ಇರ್ತಕ್ಕಂಥದು ಲೂಸ್ಲಿ ಬೌಂಡ್ ಆಗಿರುತ್ತೆ ಅದಕ್ಕೆ ಮೇಲ್ಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಟಮ್ಸು ಬೌಂಡ್ ಇರೋಲ್ಲ ಅದೇ ಡೌನ್ ಸೈಡ್ ಇನ್ಸೈಡ್ ತುಂಬ ಆಲ್ಡಲ್ಲಿರ್ತಕ್ಕಂಥ ಆಟಮ್ಸ್ಗೆ ಸುತ್ತಲೂ ಬೇರೆ ಆಟಮ್ಸ್ ಇರುತ್ತೆ ಅಲ್ಲಿಂದ ಎಲೆಕ್ಟ್ರಾನ್ನ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಸೊ ಓನ್ಲಿ ಸರ್ಫೇಸ್ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್ ಸೊ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್ ಓನ್ಲಿ ಫ್ರಮ್ ದ ಸರ್ಫೇಸ್ ಆಫ್ ದ ಮೆಟಲ್ ಸೊ ಯಾವಾಗ ಎಮಿಟ್ ಆಗುತ್ತೆ ಸಟ್ಟೆ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನ ಸಪ್ಲೈ ಮಾಡಿದಾಗ ಅವು ಎಲೆಕ್ಟ್ರಾನ್ಸ್ ಆಚೆ ಬರುತ್ತೆ ಆ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನೇ ನಾವೇನಂತ ಕರಿತೀವಿ ವರ್ಕ್ ಫಂಕ್ಷನ್ ಅಂತ ಕರಿತೀವಿ ಸೊ ವರ್ಕ್ ಫಂಕ್ಷನ್ ಇಸ್ ಯೂಶಲಿ ಯಾವ ರೇಂಜ್ ಅಲ್ಲಿ ಇಟ್ ವಿಲ್ ಬಿ ಇನ್ ಎಲೆಕ್ಟ್ರಾನ್ ವರ್ಕ್ ಫಂಕ್ಷನ್ ವರ್ಕ್ ಫಂಕ್ಷನ್ ಈಸ್ ಮೇಜರ್ಡ್ ಇನ್ ಮೇಜರ್ಡ್ ಇನ್ ಮೇಜರ್ಡ್ ಇನ್ ಎಲೆಕ್ಟ್ರಾನ್ ಓಲ್ಟ್ ಎಲೆಕ್ಟ್ರಾನ್ ಓಲ್ಟ್ ಅಲ್ಲಿ ಸರ್ ಇದೇನಿದು ಎಲೆಕ್ಟ್ರಾನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಇದನ್ನ ನೋಟ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ಮಿನಿಮಮ್ ಎನರ್ಜಿನ ಕೊಡಬೇಕು ಆ ಮಿನಿಮಮ್ ಎನರ್ಜಿ ಕೊಟ್ರೇ ಎಲೆಕ್ಟ್ರಾನ್ಸು ಆಚೆ ಬರುತ್ತೆ ಆ ಮಿನಿಮಮ್ ಎನರ್ಜಿ ಇಂತ ಕಮ್ಮಿ ಕೊಟ್ಟರೆ ಎಲೆಕ್ಟ್ರಾನ್ ಏನು ಮಾಡುತ್ತೆ ಕಿಲ್ಲ ಕಿಲ್ಲಾನ ನಾ ಕಿಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ ಸೊ ಮಿನಿಮಮ್ ಎನರ್ಜಿ ಕೊಟ್ಟರೆ ಮುಚ್ಕೊಂಡು ಆಚೆಗೆ ಬರುತ್ತೆ ಆ ನಾವು ನಾವೇನಂತ ಕರಿತೀವಿ ಎಲೆಕ್ಟ್ರಾನ್ ಎಮಿಷನ್ ಅಂತ ಕರಿತೀವಿ ಸೊ ಎಲೆಕ್ಟ್ರಾನ್ ಎಮಿಷನ್ ಆಗಬೇಕಾದ್ರೆ ಮಿನಿಮಮ್ ಎನರ್ಜಿ ಕೊಡಬೇಕು ಅದನ್ನೇ ವರ್ಕ್ ಫಂಕ್ಷನ್ ಅಂತ ಕರಿತೀವಿ ಇಟ್ ಈಸ್ ಮೆಷರ್ಡ್ ಇನ್ ಎಲೆಕ್ಟ್ರಾನ್ ಓಲ್ಟ್ ಏನಿದು ಎಲೆಕ್ಟ್ರಾನ್ ಓಲ್ಟ್ ಡಿಫೈನ್ ಒನ್ ಎಲೆಕ್ಟ್ರಾನ್ ವೋಲ್ಟ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಕ್ವೆಶನು ಅದನ್ನು ಏನು ಅಂತ ನೋಡೋಣ ವಾಟ್ ಈಸ್ ವಾಟ್ ಯು ಮೀನ್ ಬೈ ಎಲೆಕ್ಟ್ರಾನ್ ವೋಲ್ಟ್ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನ್ ಓಲ್ಟ್ ಅಂದರೆ ಇಟ್ ಈಸ್ ಎನರ್ಜಿ ಎಷ್ಟು ಎನರ್ಜಿ ಅಂತ ಐಡಿಯಾ ಕೊಡ್ತೀನಿ ನೋಡಿ ಡಿಫೈನಿಂಗ್ ಡಿಫೈನ್ ಒನ್ ಎಲೆಕ್ಟ್ರಾನ್ ಓಲ್ಟ್ ಎಲೆಕ್ಟ್ರಾನ್ ಓಲ್ಟ್ ಸಮಥಿಂಗ್ ಇ ಬರ್ತಿದೆ ವಿ ಬರ್ತಿದೆ ಏನು ಅದು ಅಂತ ನೋಡೋಣ ಸೊ ನೋಡಿ ಒಂದು ಪೊಟೆ ಒಂದು ಎರಡು ಒಂದು ಎರಡ ಒಂದ ಎರಡ ಚಿಚ್ಚಿ ಚೀಚಿ ಯಾಕೊಂದು ಇದಕ್ಕೆ ಜಾಸ್ತಿ ಇದೆ ಹಾಂ ಪರವಾಗಿಲ್ಲ ಸೊ ಅಸ್ ಕನ್ಸಿಡರ್ ಟು ಪ್ಲೇಟ್ಸ್ ಎರಡು ಪ್ಲೇಟ್ಸ್ನ ಕನ್ಸಿಡರ್ ಮಾಡ್ತೀನಿ ಒಂದು ಝೀರೋ ಇದೆ ಇನ್ನೊಂದು ಒನ್ ಇದೆ ವಾಟ್ ಈಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದಕ್ಕೂ ಇದಕ್ಕೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಒನ್ ಇದೆ ಅಥವಾ ಇದನ್ನು ನಾನು ಟೂ ಫಿಫ್ಟಿ ಅಂತ ಕನ್ಸಿಡರ್ ಮಾಡ್ತೀನಿ ಟೂ ಫಿಫ್ಟಿ ಒನ್ ಅಂತ ಕನ್ಸಿಡರ್ ಮಾಡ್ತೀನಿ ಟೂ ಫಿಫ್ಟಿ ಒನ್ ಸೊ ಈಗ ಇವೆರಡ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಒನ್ ಓಲ್ಟ್ ಇದೆ ನಾ ಹೇಳ್ತಿರೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಇವೆರಡು ಪ್ಲೇಟ್ಗಳ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ದಟ್ ಇಸ್ ಒನ್ ಓಲ್ಟ್ ರೈಟ್ ನೋಡಿ ಇಲ್ಲಿ ಈಗ ಲೆಟ್ ಅಸ್ ಪ್ಲೇಸ್ ಅಂಡ್ ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಇಡೋಣ ಯಾ ಒಂದು ಎಲೆಕ್ಟ್ರಾನ್ ನ ತಂದು ಇಲ್ಲಿಡ್ತೀನಿ ಈ ಕಡೆ ನಿಯರ್ ಟು ದಿಸ್ ಟು ಫಿಫ್ಟಿ ಓಲ್ಟ್ಸ್ ಪೊಟೆನ್ಷಿಯಲ್ ಪ್ಲೇಟ್ ಅಥವಾ ಝೀರೋ ಓಲ್ಟ್ ಇದನ್ನು ಒನ್ ಅಂತ ತಗೋಬೋದು ಕನ್ಫ್ಯೂಸ್ ಆಗೋಗಿದ್ರೆ ಸೊ ಇದು ಝೀರೋ ಓಲ್ಟ್ ಇದು ಒನ್ ಓಲ್ಟ್ ಇದೆ ಅಂತ ಅಂದ್ಕೊಳ್ಳೋಣ ಲೆಟಸ್ ಅ ಜುಮ್ ಈಗ ಒಂದು ಎಲೆಕ್ಟ್ರಾನ ಇಲ್ಲಿಟ್ಟರೆ ಇಲ್ಲೇನಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಸುಮ್ನಿರುತ್ತಾ ಎಲೆಕ್ಟ್ರಾನು ಸೊ ಇಟ್ ಎಕ್ಸ್ಪೀರಿಯೆನ್ಸ್ ಅಸ್ ಸರ್ಟೆನ್ ಫೋರ್ಸ್ ಸಟೆನ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳುತ್ತೆ ಸೊ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇರತ್ತ

ಇಟ್ ಸ್ಟಾರ್ಟ್ಸ್ ಎಕ್ಸ್ಪೀರಿಯೆನ್ಸಿಂಗ್ ಫೋರ್ಸ್ ಅದು ಫೋರ್ಸ್ನ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಫೋರ್ಸ್ ಫೋರ್ಸ್ನ ಎಕ್ಸ್ಪೀರಿಯೆನ್ಸ್ ಆದಾಗ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ವಿತ್ ಎನ್ ಆಕ್ಸಲರೇಷನ್ ಟುವರ್ಡ್ಸ್ ದ ಅದರ್ ಪ್ಲೇಟ್ ಇನ್ನೊಂದು ಪ್ಲೇಟ್ ಕಡೆಗೆ ಓಡೋಕ್ಕೆ ಟ್ರೈ ಮಾಡುತ್ತೆ ಓಡ್ತಾ 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 ಏನಾಗುತ್ತೆ ಆಕ್ಸಲರೇಟ್ ಆಗುತ್ತೆ ಆಕ್ಸಲರೇಟ್ ಆದರೆ ಅದರ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಸೊ ಎಷ್ಟು ಕೈನೆಟಿಕ್ ಇನ್ಕ್ರೀಸ್ ಆಗುತ್ತೆ ಬೈ ದ ಟೈಮ್ ಇಟ್ ರೀಚಸ್ ಹಿಯರ್ ಅದನ್ನೇ ನಾವೇನಂತ ಕರೀತೀವಿ ಒನ್ ಎಲೆಕ್ಟ್ರಾನ್ ಓಲ್ಟ್ ಅಂತ ಕರೀತೀವಿ ಸೊ ಒನ್ ಎಲೆಕ್ಟ್ರಾನ್ ಓಲ್ಟ್ ಇಸ್ ಅ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಅಥವಾ ಸಿಂಪ್ಲಿ ಅಮೌಂಟ್ ಆಫ್ ಎನರ್ಜಿ ಗೇನ್ಡ್ ಬೈ ಆನ್ ಎಲೆಕ್ಟ್ರಾನ್ ವೆನ್ ಇಟ್ ಈಸ್ ಆಕ್ಸಲರೇಟೆಡ್ ತ್ರೂ ಒನ್ ಓಲ್ಟ್ ಒನ್ ಓಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನಲ್ಲಿ ಒಂದು ಎಲೆಕ್ಟ್ರಾನ್ ಆಕ್ಸಲರೇಟ್ ಮಾಡಿದ್ರೆ ಎಷ್ಟು ಎನರ್ಜಿ ಗೇನ್ ಆಗುತ್ತೋ ಅದನ್ನೇ ನಾವೇನಂತ ಕರಿತೀವಿ ಎಲೆಕ್ಟ್ರಾನ್ ಓಲ್ಟ್ ಅಂತ ಕರಿತೀವಿ ಸೊ ಬೇಕಾದರೆ ಬರ್ಕೊಳ್ಳಿ ಸೊ ಒನ್ ಎಲೆಕ್ಟ್ರಾನ್ ಓಲ್ಟ್ ಇಟ್ ಈಸ್ ದ ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ಎನರ್ಜಿ ಗೇನ್ಡ್ ಬೈ gained by an electron electron by accelerating through by accelerating accelerating through one volt potential difference one volt potential difference one volt potential difference, one old potential difference. Now, electron accelerate ಆಕ್ಸಲರೇಟ್ ಮಾಡಿದ್ರೆ ಅದರ ಸ್ಪೀಡ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಸ್ಪೀಡ್ ಇನ್ಕ್ರೀಸ್ ಆದರೆ ಕೈನೆಟಿಕ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ ಎಷ್ಟು ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೋ ಅದನ್ನೇ ನಾವೇನಂತ ಕರಿತೀವಿ ಒನ್ ಎಲೆಕ್ಟ್ರಾನ್ ಓಲ್ಟ್ ಅಂತ ಕರಿತೀವಿ ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಅಟಾಮಿಕ್ ಲೆವೆಲಲ್ಲಿ ಈ ಎನರ್ಜಿನ ಮೆಷರ್ ಮಾಡ್ತೀವಿ ಯೂಜಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ನೀವು ಜೌಲಲ್ಲಿ ಮೆಷರ್ ಮಾಡಿರ್ತೀವಿ ಹೌದಾ ಎನರ್ಜಿ ಈಸ್ ಮೆಷರ್ಡ್ ಇನ್ ಜೌಲ್ ಇನ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಫಸ್ಟ್ ಸಿಯಲ್ಲಿ ನೀವು ಜೌಲಲ್ಲಿ ಮೆಷರ್ ಮಾಡಿರ್ತೀರಿ ಬಟ್ ಈಗ ಮಾಡ್ರನ್ ಫಿಸಿಕ್ಸ್ and whenever we are dealing about atoms nuclei etc etc we measure energy in terms of the electron volt to a small value we do. let us see. 1 electron volt is equal to 1.6 into 10 power minus 19 joule so joule is the the so that's why make, make use of electron volt ಟು ಮೆಜರ್ ದ ವರ್ಕ್ ಫಂಕ್ಷನ್ ವರ್ಕ್ ಫಂಕ್ಷನ್ ವ್ಯಾಲ್ಯೂ ತುಂಬ ಸಣ್ಣದಾಗಿರುತ್ತೆ ಕಂಪೇರ್ಡ್ ಟು ದ ಜೋಲ್ ಸೊ ವಿ ಮೇಕ್ ಯೂಸ್ ಆಫ್ ದ ಎಲೆಕ್ಟ್ರಾನ್ ಓಲ್ಟ್ ಆಸ್ ಅ ಯೂನಿಟ್ ಆಫ್ ವರ್ಕ್ ಫಂಕ್ಷನ್ ಕೆಲವೊಂದು ಮೆಟಲ್ಸ್ಗೆ ವರ್ಕ್ ಫಂಕ್ಷನ್ನ ಕೊಟ್ಟಿದ್ದಾರೆ ಇಲ್ಲಿ ಸೊ ಲೆಟ್ ಆಸ್ ಲಿಸ್ಟ್ ಔಟ್ ಫ್ಯೂ ಮೆಟಲ್ಸ್ ಜಸ್ಟ್ ಟು ಗೆಟ್ ಅನ್ ಐಡಿಯಾ ಯಾವುದೇ ರೀತಿಯಾಗಿರ್ತಕ್ಕಂಥ ಬೈ ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ ಯಾವ್ಯಾವ ಮೆಟಲ್ಗೆ ಎಷ್ಟು ವರ್ಕ್ ಫಂಕ್ಷನ್ ಇರುತ್ತೆ ಅಂತ ಬಟ್ ಸ್ಟಿಲ್ ಒಂದು ಐಡಿಯಾ ಬರಲಿ ಅಂತ ನಾನು ಬರೀಲಿಕ್ಕೆ ಹೋಗ್ತಿದ್ದೀನಿ ಆಯ್ತಾ ಇದು ಸೊ ಒನ್ ಮಾರ್ಕ್ ಕೇಳ್ತಿರ್ತಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಸೊ ವಿ ಆರ್ ಗೋಯಿಂಗ್ ಟು ಸಮ್ ಮೆಟಲ್ಸ್ ಕೆಲವೊಂದು ಮೆಟಲ್ಸ್ನ ಲಿಸ್ಟ್ ಔಟ್ ಮಾಡ್ತೀನಿ ಯಾವ್ಯಾವ ಮೆಟಲ್ಗೆ ಎಷ್ಟೆಷ್ಟು ವರ್ಕ್ ಫಂಕ್ಷನ್ ಇರುತ್ತೆ ಅಂತ ಸೊ ದಟ್ ಈಸ್

ಸೋಡಿಯಮ್ ಆ್ಯಂಡ್ ನಿಕಲ್ ಇಸ್ ಹ್ಯಾವಿಂಗ್ ನಿಕಲ್ ಇಸ್ ಹ್ಯಾವಿಂಗ್ ಎ ವರ್ಕ್ ಫಂಕ್ಷನ್ ಆಫ್ ಫೈವ್ ಪಾಯಿಂಟ್ ಒನ್ ಫೈವ್ ಎಲೆಕ್ಟ್ರಾನ್ ಓಲ್ಡ್ ಪ್ಲ್ಯಾಟಿನಮ್ ಪ್ಲ್ಯಾಟಿನಮ್ ಈಸ್ ಹ್ಯಾವಿಂಗ್ ಎ ವರ್ಕ್ ಫಂಕ್ಷನ್ ಆಫ್ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಎಲೆಕ್ಟ್ರಾನ್ ಓಲ್ಡ್ ಸೊ ಈ ಥರ ಎಲೆಕ್ಟ್ರಾನ್ ಓಲ್ಡಲ್ಲಿ ಕೆಲವೊಂದು ಮೆಟಲ್ಸ್ಗೆ ಲಿಸ್ಟ್ ಔಟ್ ಮಾಡಿದ್ದೀವಿ ನೋಡಿ ಇಲ್ಲಿ ವರ್ಕ್ ಫಂಕ್ಷನ್ ಇಸ್ ನಾಟ್ ಕಾನ್ಸ್ಟೆಂಟ್ ಫಾರ್ ಆಲ್ ಮೆಟಲ್ ಎಲ್ಲ ಮೆಟಲ್ಗೂ ವರ್ಕ್ ಫಂಕ್ಷನ್ ಕಾನ್ಸ್ಟೆಂಟ್ ಇರಲ್ಲ ಸೊ ಇದ್ರ ಅರ್ಥ ಏನಪ್ಪಾ ಅಂದರೆ ವಾಟ್ ಅಸ್ ಇಟ್ ಮೀನ್ ನೋಡಿ ಒಂದು ಸೋಡಿಯಂ ಮೆಟಲ್ನ ಕನ್ಸಿಡರ್ ಮಾಡಿದೆ ಇಫ್ ಯು ಟೇಕ್ ದ ಸೋಡಿಯಂ ಮೆಟಲ್ ವರ್ಕ್ ಫಂಕ್ಷನ್ ಇಸ್ ಟೂ ಪಾಯಿಂಟ್ ಸೆವೆನ್ ಫೈವ್ ಈ ಸೋಡಿಯಂ ಮೆಟಲಿಂದ ಸರ್ಫೇಸಿಂದ ಎಲೆಕ್ಟ್ರಾನ್ಸ್ನ ಎಮಿಟ್ ಮಾಡಬೇಕಾದ್ರೆ ನೀವು ಮಿನಿಮಮ್ ಅಂತೂ ಇಷ್ಟು ಎಲೆಕ್ಟ್ರಾನ್ ಓಲ್ಟನ್ನ ಸಪ್ಲೈ ಮಾಡಬೇಕು ಇಲ್ಲಾಂದರೆ ಆ ಎಲೆಕ್ಟ್ರಾನ್ಸ್ ಆಚೆ ಬರೋಕ್ಕಿಲ್ಲ ಇಫ್ ಯು ಸಪ್ಲೈ ಟು ಎಲೆಕ್ಟ್ರಾನ್ ಓಲ್ಡ್ ಎರಡು ಎಲೆಕ್ಟ್ರಾನ್ ಓಲ್ಡ್ನ ಸೋಡಿಯಂ ಮೆಟಲ್ಗೆ ಸಪ್ಲೈ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಬರತ್ತೆ ಅಂದರೆ ಬರಲ್ಲ ಸೊ ಇಟ್ ವೋಂಟ್ ಕಮ್ ಔಟ್ಸೈಡ್ ಅಲ್ಲೇ ಸ್ಟಿಕ್ ಆಗಿರುತ್ತೆ ಯಾಕೆಂದರೆ ಇಲ್ಲಿಂದ ಆಚೆ ಬರೋಕ್ಕೆ ಸರ್ಟೆನ್ ಎನರ್ಜಿ ಬೇಕಾಗುತ್ತೆ ಆ ಮಿನಿಮಮ್ ಎನರ್ಜಿ ಕೊಟ್ಟಿಲ್ಲ ಅಂದರೆ ಅದು ಹೇಗೆ ಬರುತ್ತೆ ಆ ಮಿನಿಮಮ್ ಎನರ್ಜಿನೇ ವರ್ಕ್ ಫಂಕ್ಷನ್ ಅಂತ ಕರಿತೀವಿ ಸೊ ಐ ಹೋಪ್ ಯು ಅಂಡರ್ಸ್ಟೂಡ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಸೊ ಸಿಮಿಲರ್ಲಿ ವರ್ಕ್ ಫಂಕ್ಷನ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಮೆಟೀರಿಯಲ್ ವರ್ಕ್ ಫಂಕ್ಷನ್ ಡಿಪೆಂಡ್ಸ್ ಆನ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ನೇಚರ್ ಆಫ್ ಮೆಟೀರಿಯಲ್ ಯಾವ ಮೆಟೀರಿಯಲ್ನ ನಾವು ತೊಗೊಂಡಿದ್ದೀವಿ ಅದ್ರ ಮೇಲೆ ವರ್ಕ್ ಫಂಕ್ಷನ್ ಡಿಪೆಂಡ್ ಆಗಿರುತ್ತೆ ಸೊ ಇಷ್ಟೊತ್ತು ನಾನು ಸ್ಟೋರಿ ಹೇಳ್ತಾ ಇದ್ದೆ ಎಲೆಕ್ಟ್ರಾನ್ಗೆ ಸಾರಿ ಎಲೆಕ್ಟ್ರಾನ್ ಆಚೆ ಬರಬೇಕಾದ್ರೆ ಎನರ್ಜಿ ಸಪ್ಲೈ ಮಾಡಬೇಕು ಎನರ್ಜಿ ಸಪ್ಲೈ ಮಾಡಬೇಕು ಅಂತ ಈಗ ಹೇಗೆ ಎನರ್ಜಿ ಸಪ್ಲೈ ಮಾಡೋದು ಅಮೆಝಾನಲ್ಲಿ ಆರ್ಡರ್ ಮಾಡೋಣ ಅದ್ರ ಅಡ್ರೆಸ್ ಕೊಟ್ಟು ಹೋಗಲ್ಲ ಸೊ ಈಗ ಒಂದು ಮೆಟಲ್ಗೆ ಯಾವ್ಯಾವ ಥರ ಎನರ್ಜಿನ ಸಪ್ಲೈ ಮಾಡ್ಬೋದು ಅಂತ ನೋಡೋಣ ಮೆಥಡ್ಸ್ ಆಫ್ ಸಪ್ಲೈಯಿಂಗ್ ಎನರ್ಜಿ ಟು ದ ಮೆಟಲ್ಸ್ ಯಾವ್ಯಾವ ಪಾಸಿಬಿಲಿಟಿ ಇದೆ ಯಾವ್ಯಾವ ಥರ ನಾವು ಒಂದು ಮೆಟಲ್ಗೆ ಎನರ್ಜಿನ ಸಪ್ಲೈ ಮಾಡಿ ಅದರ ಒಳಗಡೆ ಇರತಕ್ಕಂಥ ಎಲೆಕ್ಟ್ರಾನ್ಸ್ನ ಆಚೆ ಎಸಿಬೋದು ಆಚೆ ತೆಗಿಬೋದು ಅಂತ ನೋಡೋಣ ಮೆಥೆಡ್ಸ್ ಆಫ್ ಸಪ್ಲೈಯಿಂಗ್ ಎನರ್ಜಿ ಮೆಥಡ್ಸ್ methods of supplying energy supplying energy for photo emission so for electronic emission for electronic emission electronic emission ಗೆಸ್ ಮಾಡ್ತೀರಾ ಯಾವ್ಯಾವ ಥರ ನೀವು ಎನರ್ಜಿನ ಸಪ್ಲೈ ಮಾಡ್ಬೋದು ಒಂದು ಹೀಟ್ ಮಾಡ್ಬೋದು ಹೌದಾ ಸುಮ್ಮನೆ ಅದನ್ನು ಹೀಟ್ ಮಾಡಿ ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಯಾವುದೋ ಒಂದು ಮೆಟಲ್ನ ಹೋಗಿ ಹೀಟ್ ಮಾಡಿದ್ರೆ ಅದಕ್ಕೆ ಎನರ್ಜಿ ಗೈನ್ ಆಗುತ್ತೆ ಎನರ್ಜಿ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನ್ಸ್ ಆಚೆ ಬರುತ್ತೆ ಈ ಫಿದೋಮಿನ ನೀವು ನಾವೇನಂತ ಕರಿತೀವಿ ಥರ್ಮ್ ಅಯೋನಿಕ್ ಎಮಿಷನ್ ಅಂತ ಕರಿತೀವಿ ಥರ್ಮ್ ಅಯೋನಿಕ್ ಟಿ ಹೆಚ್ ಇ ಆರ್ ಎಮ್ ಐ ಓ ಎನ್ ಐ ಸಿ ಥರ್ಮ್ ಅಯೋನಿಕ್ ಎಮಿಷನ್ ವರ್ಡ್ಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಏನು ಇದ್ರ ಬಗ್ಗೆ ಏನು ಜಾಸ್ತಿ ಡೀಟೇಲ್ಸ್ ಏನು ಕೇಳಿಲ್ಲ ಸೊ ವೆನ್ ಯು ಸಪ್ಲೈ ಹೀಟ್ ಎನರ್ಜಿ ಟು ದ ಮೆಟಲ್ ದ ಎಲೆಕ್ಟ್ರಾನ್ಸ್ ಮೇಕ್ ಕಮ್ ಔಟ್ಸೈಡ್ ಅದು ಎಲ್ಲ ಹೀಟ್ಗೂ ಬರಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಹೀಟ್ನ ಕೊಟ್ಟರೆ ಮಾತ್ರ ಎಲೆಕ್ಟ್ರಾನ್ಸು ಆಚೆ ಬರುತ್ತೆ ಆ ಪ್ರೊಸೆಸ್ನೇ ನಾವೇನಂತ ಕರಿತೀವಿ ಥರ್ಮ ಆಯನಿಕ್ ಎಮಿಷನ್ ಅಂತ ಕರಿತೀವಿ ದ ಸೆಕೆಂಡ್ ಒನ್ ಇಸ್ ಫೀಲ್ಡ್ ಎಮಿಷನ್ ಫೀಲ್ಡ್ ಎಮಿಷನ್ ಫೀಲ್ಡ್ ಎಮಿಷನ್ ವಾಟ್ ಇಸ್ ದಿಸ್ ಫೀಲ್ಡ್ ಎಮಿಷನ್ ಸೊ ಫೀಲ್ಡ್ ಅಂದ ತಕ್ಷಣ ನಿಮಗೆ सो ने बेलेक्ट्रिकील फील्ड फील ऐम टाकिंग अबउट ऐाकिंग अबउट एलेक्ट्रि फील नो एलेक्ट्रिक फीलन कन्सिडर्ण लेट कन्टिव पील पी 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 प्लेट आर् मैनस 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 मैन मैन प्लेट एलेक्ट्रिक फीलू प्लेट ना सो दिल अट्रांग एलेक्ट्रि फील्ड फ्रम ಪಾಸಿಟಿವ್ ಟು ನೆಗೆಟಿವ್ ನೆಗೆಟಿವ್ ಟು ಪಾಸಿಟಿವ್ ಪಾಸಿಟಿವಲ್ಲ ಪಾಸಿಟಿವ್ ಟು ನೆಗೆಟಿವ್ ಪ್ಲೇಟ್ ಕಡೆಗೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅದು ಆಲ್ರೆಡಿ ನಾವು ಫಸ್ಟ್ ಚಾಪ್ಟರ್ ಆಫ್ ಸೆಕೆಂಡ್ ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ವಿ ಸೊ ಈಗ ಒಂದು ಮೆಟಲ್ ಸರ್ಫೇಸ್ನ ಇಡೋಣ ಯಾವುದೋ ಒಂದು ಸೋಡಿಯಮ್ಮು ಸೀಸಿಯಮ್ಮು ಒಳಗಡೆ ಏನಿರುತ್ತೆ ಆಟಮ್ಸ್ ಇರುತ್ತೆ ಆ ಆ್ಯಟಮ್ಸಲ್ಲಿ ಲೂಸ್ಲಿ ಬೌಂಡ್ ಎಲೆಕ್ಟ್ರಾನ್ಸ್ ಇರುತ್ತೆ ನಾವು ಲುಕ್ ಅಟ್ ದಿಸ್ ಸೊ ನಾವು ಈ ಫೀಲ್ಡ್ನ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋದರೆ ಈ ಎಲೆಕ್ಟ್ರಾನ್ಸ್ ಏನು ನೆಗೆಟಿವ್ ಚಾರ್ಜಸ್ ಫಸ್ಟೇ ಅದು ಲೂಸ್ ಎಲೆಕ್ಟ್ರಾನ್ಸು ಅಂದರೆ ಲೂಸ್ ಆಗಿ ಬೌಂಡ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸು ನೀವು ಈ ಫೀಲ್ಡ್ನ ಜಾಸ್ತಿ ಮಾಡ್ತಾ ಹೋದರೆ ಅಂದರೆ ಈ ಚಾರ್ಜ್ನ ಜಾಸ್ತಿ ಮಾಡ್ತಾ ಹೋದರೆ ಫೀಲ್ಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಆ ಫೀಲ್ಡ್ ಏನು ಮಾಡುತ್ತೆ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮೇಲೆ ಫೋರ್ಸ್ನ ಆ್ಯಕ್ಟ್ ಮಾಡುತ್ತೆ ನೆನ್ಪಿದೆಯಾ ಎಫ್ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟು ಚಾರ್ಜ್ ಯಾವ ಚಾರ್ಜ್ ಬಗ್ಗೆ ಮಾತಾಡ್ತಾ ಇದೀವಿ ಎಲೆಕ್ಟ್ರಿಕ್ ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಎಲೆಕ್ಟ್ರಾನ್ಸ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಫೋರ್ಸು ಅಟಾಮಿಕ್ ಫೋರ್ಸ್ಗಿಂತ ಜಾಸ್ತಿ ಆದರೆ ಆ ಎಲೆಕ್ಟ್ರಾನ್ಸ್ ಆಚೆ ಬರುತ್ತೆ ಸೊ ಆ ಪ್ರೋಸೆಸ್ಸಲ್ಲಿ ಬಂದತಕ್ಕಂಥ ಎಲೆಕ್ಟ್ರಾನ್ಸ್ನ ಎಲೆಕ್ಟ್ರಾನ್ಸ್ ಬಂದಿದ್ದಿಲ್ಲ ಈ ಪ್ರೋಸೆಸ್ನ ನಾವೇನಂತ ಕರಿತೀವಿ ಫೀಲ್ಡ್ ಎಮಿಷನ್ ಅಂತ ಕರಿತೀವಿ ದ ಪ್ರೋಸೆಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಅ ಮೆಟಲ್ ಸರ್ಫೇಸ್ ಬೈ ಕೀಪಿಂಗ್ ಇಟ್ ಇನ್ ಎ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ತುಂಬ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗತ್ತೆ ಸಣ್ಣ ಪುಟ್ಟ ಎಲೆಕ್ಟ್ರಿಕ್ ಫೀಲ್ಡ್ಗೆಲ್ಲ ಆಗಲ್ಲ ಸೊ ಈ ಫಿನೋಮಿನ ನಾವೇನಂತ ಕರಿತೀವಿ ಫೀಲ್ಡ್ ಎಮಿಷನ್ ಅಂತ ಕರಿತೀವಿ ಐ ಹೋಪ್ ಯು ಅಂಡರ್ಸ್ಟುಡ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ ಸೊ ದ ಲಾಸ್ಟ್ ಮೆಥೆಡ್ ಲಾಸ್ಟ್ ಮೆಥೆಡ್ ಈಸ್ ದ ಲಾಸ್ಟ್ ಮೆಥೆಡ್ ಇಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಇದು ಇಂಪಾರ್ಟೆಂಟು ಸರ್ ಏನಿದು ಫೋಟೋ ಅಂದರೆ ಸೆಲ್ಫಿ ಫೋಟೋ ಅಲ್ಲ ಮಾರಾಯ ಫೋಟೋ ಅಂದರೆ ಇಟ್ ಈಸ್ ಸಮ್ಥಿಂಗ್ ರಿಲೇಟೆಡ್ ಟು ಲೈಟ್ ಲೈಟ್ ಬಗ್ಗೆ ಮಾತಾಡ್ತಿದ್ದಾರೆ ಸೊ ನೋಡಿ ಒಂದು ಮೆಟಲ್ ಸರ್ ಮೆಟಲ್ನ ಕನ್ಸಿಡರ್ ಮಾಡ್ತೀನಿ ಮೇ ಬಿ ರಿಚ್ ನಾನೀಗ ರಿಚ್ ಆಗಿರೋದ್ರಿಂದ ಪ್ಲ್ಯಾಟಿನಮ್ ಕನ್ಸಿಡರ್ ಮಾಡ್ತೀನಿ ಸೊ ನೆನಪಿದೆಯಾ ಪ್ಲ್ಯಾಟಿನಮ್ಗೆ ವರ್ಕ್ ಫಂಕ್ಷನ್ ಎಷ್ಟು ಬರ್ತಿದೆ ಆಗಲೇ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ವರ್ಕ್ ಫಂಕ್ಷನ್ ಫಾರ್ ದ ಪ್ಲ್ಯಾಟಿನಮ್ ಇಸ್ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಎಲೆಕ್ಟ್ರಾನ್ ವೋಲ್ಟ್ ಈಗ ಒಂದು ಪ್ಲ್ಯಾಟಿನಮ್ ಮೆಟಲ್ನ ಕನ್ಸಿಡರ್ ಮಾಡಿದ್ದೀನಿ ಇದಕ್ಕೆ ನಾನೊಂದು ರೇಡಿಯೇಷನ್ನ ಯೂಸ್ ಮಾಡಿ ಐ ರಿಪೀಟ್ ರೇಡಿಯೇಷನ್ ವೇವ್ಸಾ ಪಾರ್ಟಿಕಲ್ ಅಂತ ನಾನು ಇನ್ನೂ ಹೇಳಿಲ್ಲ ಇಂಟ್ರೊಡಕ್ಷನಲ್ಲೇ ಸ್ವಲ್ಪ ಸ್ಪಾಯ್ಲರ್ ಕೊಟ್ಬಿಟ್ಟಿದ್ದೀನಿ ಆದರೂ ಪರವಾಗಿಲ್ಲ ನಾನು ರೇಡಿಯೇಷನ್ನ ಸಪ್ಲೈ ಮಾಡ್ತಿದ್ದೀನಿ ರೇಡಿಯೇಷನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಯು ವಿ ರೇಸ್ ಯು ವಿ ರೇಸ್ನ ಸಪ್ಲೈ ಮಾಡಿದಾಗ ಏನಾಗತ್ತೆ ಈ ಎಲೆಕ್ಟ್ರಾನ್ಸು ಆಚೆಗೆ ಬರುತ್ತೆ ದ ಎಲೆಕ್ಟ್ರಾನ್ಸ್ ವಿಲ್ ಕಮ್ ಔಟ್ ಸೈಡ್ ವೆನ್ ಎ ರೇಡಿಯೇಷನ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಫಾಲ್ಸ್ ಆನ್ ಇಟ್ ಸರ್ ಹಾಗಾದರೆ ನಾವು ಟಾರ್ಚ್ ಲೈಟ್ ಮೊಬೈಲ್ ಟಾರ್ಚ್ ಲೈಟ್ ಹೋಗಿ ಪ್ಲಾಟಿನಮ್ ಮೇಲೆ ಹಾಕಿದ್ರೆ ಎಲೆಕ್ಟ್ರಾನ್ಸ್ ಬರುತ್ತಾ ಬರಲ್ಲ ಯಾಕೆ ಅಂದರೆ ನಮ್ಮ ಟಾರ್ಚಲ್ಲಿ ಬರ್ತಕ್ಕಂಥ ಲೈಟು ಕಮ್ಮಿ ಎನರ್ಜಿ ಇರುತ್ತೆ ಆ ಕಮ್ಮಿ ಎನರ್ಜಿ ಇದನ್ನ ರೀಚ್ ಮಾಡೋಕ್ಕಾಗಲ್ಲ ಸೊ ದೇರ್ ಫೋರ್ ಸೂಟಬಲ್ ಫ್ರೀಕ್ವೆನ್ಸಿ ಇರತಕ್ಕಂಥ ರೇಡಿಯೇಷನ್ನ ಒಂದು ಮೆಟಲ್ ಸರ್ಫೇಸ್ ಮೇಲೆ ಹಾಕಿದ್ರೆ ಎಲೆಕ್ಟ್ರಾನ್ಸ್ ಬರುತ್ತೆ ಈ ಫಿನೋಮಿನ ನಾವೇನಂತ ಕರಿತೀವಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ ಫೋಟೋ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಎಫೆಕ್ಟ್ ವಿ ಕಾಲ್ ದಿಸ್ as a ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಸರ್ ವಾಟ್ ಈಸ್ ದಿಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ದಮಿಷನ್ ಆಫ್ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎ ಮೆಟಲ್ ಸರ್ಫೇಸ್ ಬೈ ಶೈನಿಂಗ್ ಶೈನಿಂಗ್ ಎ ರೇಡಿಯೇಷನ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ದಿಸ್ ಇಸ್ ಕಾಲ್ಡ್ ಆಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಫೋಟೋ ಈ ಫಿನೋಮಿನಾನೇ ನಾವೇಂತ ಕರಿತೀವಿ ಫೋಟೋ ಎಮಿಷನ್ ಅಂತ ಕರಿತೀವಿ ಸೊ ಈ ಥರ ಹೊರಗಡೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ಸ್ನ ನಾವು ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಫೋಟೋ ಎಲೆಕ್ಟ್ರಾನ್ಸ್ ಇದಕ್ಕೊಂದು ಸ್ಪೆಸಿಫಿಕ್ ನೇಮ್ ಬರ್ದೇವೆ ಫೋಟೋ ಎಲೆಕ್ಟ್ರಾನ್ಸ್ ಅಂದರೆ ಆ ಎಲೆಕ್ಟ್ರಾನ್ಸ್ ಯಾವ ಪ್ರೋಸೆಸ್ ಇಂದ ಆಚೆ ಬಂತು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಒಂದು ಮೆಟಲ್ ಸರ್ಫೇಸ್ ಮೇಲೆ ರೇಡಿಯೇಷನ್ನ ಎಲ್ಲ ರೇಡಿಯೇಷನ್ ಹಾಕಿದ್ರೆ ಬರುತ್ತಾ ನೋ ಸೂಟಬಲ್ ಫ್ರೀಕ್ವೆನ್ಸಿ ರೇಡಿಯೇಷನ್ ಅದಕ್ಕೆ ತನ್ನದೇ ಆಗತ್ತಾ ನಿರ್ದಿಷ್ಟವಾದಂಥ ಫ್ರೀಕ್ವೆನ್ಸಿ ಇರುತ್ತೆ ಆ ಫ್ರೀಕ್ವೆನ್ಸಿ ರೇಡಿಯೇಷನ್ನ ಹಾಕಿದ್ರೆ ಮಾತ್ರ ಎಲೆಕ್ಟ್ರಾನ್ಸು ಆಚೆ ಬರುತ್ತೆ ಇಲ್ಲ ಅಂದರೆ ಬರೋದಿಲ್ಲ ಈ ಫಿನೋಮಿನೇ ನಾವೇನಂತ ಕರಿತೀವಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಕರಿತೀವಿ ಅಥವಾ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ ದ ಎಲೆ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ಸ್ ಅರ್ಥ ಆಯ್ತಾ ಸೊ ಡಿಸ್ಕವರ್ ಮಾಡಿದ್ರು ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಯಾರ್ಯಾರು ಡಿಸ್ಕಸ್ ಮಾಡ್ತಾರೆ ಯಾರ್ಯಾರು ಡಿಸ್ಕವರಿ ಮಾಡ್ತಾರೆ ಫೈನಲ್ ಆಗಿ ಇನ್ನಾರೋ ನೋಬಲ್ ಪ್ರೈಸ್ ತಗೋತಾರೆ ಬೈ ಒನ್ ಇನ್ ಡೀಟೇಲ್ಸ್ ಬನ್ನಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ಸೈಂಟಿಸ್ಟ್ ಕಾಲ್ಡ್ ಹೆನ್ರಿಚ್ ಹರ್ಟ್ಸ್ ಇದಾಯ್ತಾ ಇದು erase ಮಾಡ್ಲಾ 3 2 1 डन ಬೇಕಾದರೆ ನೋಟ್ ಮಾಡ್ಕೊಳ್ಳಿ ವಿಡಿಯೋನ ಪಾಸ್ ಮಾಡ್ಕೊಂಡು ನಾನು ಎರೇಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ 디스커વರಿ ಯಾರು ಮಾಡಿದ್ರು ಹೆನ್ರಿಚ್ ಹರ್ಟ್ಸ್ ಕನ್ನಡದಲ್ಲಿ ಟ್ರಾನ್ಸ್‌ಲೇಟ್ ಮಾಡಕ ಹೋಗಬೇಡಿ ಹೆನ್ರಿಚ್ ಹರ್ಟ್ಸ್ ಕೋಳಿ ಸಾಹಕಾರ ಹರ್ಟ್ಸ್ ಅಂತ ಬರತೆ ಓಕೆ ಸೋ ಅದಾತರ ಅಲ್ಲ ಸೋ his name is henrich hertz h e n r i c h henrich rudolph hertz ಸಿಂಪಲ್ ಆಗಿ ಹರ್ಟ್ಸ್ ಅಂತ ಕರೀತೀವಿ ಸೊ ನಾಟ್ ದ ಹರ್ಟ್ ವಾಟ್ ಯು ಆರ್ ಥಿಂಕಿಂಗ್ ಹೆಚ್ ಇ ಆರ್ ಟಿ ಝಡ್ ನಾಟ್ ಹೆಚ್ ಯು ಆರ್ ಟಿ ಝಡ್ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಆಲ್ರೆಡಿ ನೀವು ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ರಿ ಬೇರೆ ಯಾರೋ ವಿಚಾರದಲ್ಲಿ ಅವೆಲ್ಲ ನೆನ್ಪು ಮಾಡಬೇಡಿ ಸರ್ ತುಂಬಾ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಬೇಡಿ ಇನ್ ದ ಇಯರ್ ಸೊ ಇವ್ರೇನ್ ಮಾಡ್ತಿರ್ತಾರೆ ಅವ್ರು ಡಿಸ್ಕವರ್ ಮಾಡಲಿಲ್ಲ ಆದ್ರೂ ಮಾಡಿದ್ರು ಅಂತಾನೆ ಕನ್ಸಿಡರ್ ಮಾಡ್ಕೋಬೇಕು ಸೊ ಬೇಸಿಕಲಿ ಹೆನ್ರಿಚ್ ಹರ್ಟ್ಸ್ ಹೆನ್ರಿಚ್ ರುಡಾಲ್ಫ್ ಹರ್ಟ್ಸ್

ಎರಡು ಮೆಟಾಲಿಕ್ ಪಿಯರ್ ನ ಕನ್ಸಿಡರ್ ಮಾಡಿ ಇವೆರಡರ ನಡುವೆ ಹೈ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಿದ್ರೆ ದೇರ್ ವಿಲ್ ಬಿ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇ ಎಮ್ ವೇವ್ಸ್ ಇ ಎಮ್ ವೇವ್ಸ್ ಸೊ ದಿಸ್ ವಾಸ್ ಅ ಥಿಂಗ್ ಇದನ್ನ ಅವ್ರು ಸ್ಟಡಿ ಮಾಡ್ತಿರ್ತಾರೆ ಹೇಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ನ ಪ್ರೊಡ್ಯೂಸ್ ಮಾಡೋದು ಮತ್ತೆ ಹೇಗೆ ಅದನ್ನ ಅಬ್ಸರ್ವ್ ಐ ಮೀನ್ ಡಿಟೆಕ್ಟ್ ಮಾಡೋದು ಅನ್ನೋದ್ರ ಮೇಲೆ ಎಕ್ಸ್ಪರಿಮೆಂಟ್ ನ ಮಾಡಿರ್ತಾರೆ ಇವೆರಡೂ ಹೈ ಟೆನ್ಷನ್ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ ಪ್ಲಸ್ ವಿ

ಬೈ ಸ್ಪಾರ್ಕ್ ಡಿಸ್ಚಾರ್ಜ್ ಮೆಥಡ್ ಸ್ಪಾರ್ಕ್ ಡಿಸ್ಚಾರ್ಜ್ ಮೆಥಡ್ ಡಿಸ್ಚಾರ್ಜ್ ಮೆಥಡ್ ಸರ್ ಏನಿದು ಸ್ಪಾರ್ಕ್ ಡಿಸ್ಚಾರ್ಜ್ ಮೆಥಡ್ ಆಕ್ಚುಲಿ ನೀವು ನೋಡಿದಿರಿ ನೀವು ನೋಡಿದ್ರಿ ಬಟ್ ಅದನ್ನ ಗಮನಿಸಿಲ್ಲ ನಿಮ್ಮ ಬೀದಿಯಲ್ಲಿ ಎಲ್ಲಾದ್ರೂ ಟ್ರಾನ್ಸ್ಫಾರ್ಮರ್ ಹತ್ರ ಅಂತ ಒಂದು ಸಣ್ಣ ಕಿಡಿ ಉರಿತಾ ಇರುತ್ತೆ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆನು ಉರಿತಾನೆ ಇರುತ್ತೆ ಅಲ್ಲಿ ಏನಾಗುತ್ತೆ ಎರಡು ವೈರ್ ಸ್ವಲ್ಪ ಹತ್ರ ಬಂದಾಗ ಅಲ್ಲಿ ಹೈ ವೋಲ್ಟೇಜ್ ಆಗಿ ಈ ಕಡೆಯಿಂದ ಆ ಕಡೆಗೆ ಚಾರ್ಜರ್ ಪಾಸ್ ಆಗೋವಾಗ ಏನಾಗುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ರೇಡಿಯೇಷನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ನೀವು ಗಮನಿಸಿರ್ಬೋದು ಬೇಕಾದ್ರೆ ನೋಡಿ ಎಲ್ಲಾದ್ರೂ ಹುಷಾರಾಗಿರಿ ದೂರದಿಂದ ಗಮನಿಸಿ ಸ್ಪಾರ್ಕ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಅಲ್ಲಿನ ಸ್ವಲ್ಪ ಲೈಟು ಕಿಡಿ ತರ ಬರ್ತಾ ಇರುತ್ತೆ ಬಟ್ ಅಲ್ಲಿ ಏನಾಗ್ತಾ ಇರುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸೊ ಅದೇ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ಇವರು ಸ್ಟಡಿ ಮಾಡ್ತಾ ಇರುತ್ತೆ ಇಲ್ಲಾದ್ರೂ ಸ್ಪಾರ್ಕ್ ಪ್ರೊಡ್ಯೂಸ್ ಆಗ್ತಾ ಇರತ್ತೆ ಸೊ ದರ್ ವಿಲ್ ಬಿ ಅ ಪ್ರೊಡಕ್ಷನ್ ಆಫ್ ಸ್ಪಾರ್ಕ್ 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 ಬೇಕಾದ್ರೆ ನೀವು ಎಲ್ಲಾದ್ರೂ ನೋಡಿ ಯೂಟ್ಯೂಬ್ ಅಲ್ಲಿ ಕನೆಕ್ಷನ್ ಹೈ ವೋಲ್ಟೇಜ್ ಕನೆಕ್ಷನ್ ಕೊಡುವಾಗ ಇಲ್ಲಿಂದ ಒಂದು ವೈರ್ ಇಲ್ಲೊಂದು ವೈರ್ ಇದೆ ಇಲ್ಲೊಂದು ಇತರ ವೈರ್ ಕನೆಕ್ಷನ್ ಕೊಡುವಾಗ ಹತ್ರ ಬರ್ತಿದ್ದಂಗೆ ಇವೆರಡ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಜಾಸ್ತಿ ಆಗಿ ಅಂತ ಅಲ್ಲಿ ಒಂದು ಸ್ಪಾರ್ಕ್ ಡಿಸ್ಚಾರ್ಜ್ ಪ್ರೊಡ್ಯೂಸ್ ಆಗತ್ತೆ ಹೌದಾ ಅದೇ ಟೆಕ್ನಿಕ್ ನ ಯೂಸ್ ಮಾಡಿ ಇವ್ರು ಸ್ಟಡಿ ಮಾಡ್ತಿರ್ತಾರೆ ವೆನ್ ಎಕ್ಸ್ಪರಿಮೆಂಟಲ್ ಸೆಟ್ ಅಪ್ ಈಸ್ ಎಕ್ಸ್ಪೋಸ್ಡ್ ಬೈ ಯು ವಿ ರೇಸ್ ಅದ್ರ ಮೇಲೆ ಯು ವಿ ರೇಸ್ನ ಬಿಟ್ಟಾಗ ಇಲ್ಲಿರ್ತಕ್ಕಂಥ ಸ್ಪಾರ್ಕ್ ತುಂಬಾ ವಿಗರಸ್ ಆಗಿ ಬಿಹೇವ್ ಮಾಡುತ್ತೆ

ಇದ್ದಕ್ಕಿದ್ದಂಗೆ ನಾಗವಲ್ಲಿ ಬಿಹೇವಿಯರ್ ಮಾಡುತ್ತೆ ಸೊ ಸ್ಪಾರ್ಕ್ ಏನಾಗುತ್ತೆ ಸಿಕ್ಕಾಪಟ್ಟೆ ರ್ಯಾಚ್ ಸಿಕ್ಕಾಪಟ್ಟೆ ಜಾಸ್ತಿ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ ಸೊ ಇಟ್ ಬಿಕಮ್ ಅಂತರ್ ಅಂತ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ ವಿಗರಸ್ ಆಗುತ್ತೆ ಸೊ ಈ ಕುಡ್ ನಾಟ್ ಎಕ್ಸ್ಪ್ಲೈನ್ ಬಟ್ ಅದನ್ನ ಮೆನ್ಷನ್ ಮಾಡಿ ಅದನ್ನ ಪೇಪರ್ ಪಬ್ಲಿಷ್ ಮಾಡ್ತಾರೆ ಲೇಟರ್ ಆನ್ ಪೀಪಲ್ ಸ್ಟೀಡ್ ಅಬೌಟ್ ದಿಸ್ ಒನ್ ವೈ ಇಟ್ ಈಸ್ ಹ್ಯಾಪನಿಂಗ್ ಸೊ ಫಸ್ಟ್ ಆಫ್ ಆಲ್ ಇನ್ನೂ ಎಲೆಕ್ಟ್ರಾನಿಕ್ ಡಿಸ್ಕವರ್ ಆಗಿಲ್ಲ ಅಲ್ಲಿ ಸೊ ಆರ್ ಟಾಕಿಂಗ್ ಅಬೌಟ್ ಫೋಟೋ ಎಲೆಕ್ಟ್ರಿಕ್ ಇನ್ನು ಹೆಸರು ಕೊಟ್ಟಿಲ್ಲ ಇನ್ನು ಅದು ಮಗು ಈಗ್ತಾನೆ ಹೋಗ್ತಿದೆ ಸೊ ದಟ್ ಈಸ್ ಅ ಥಿಂಗ್ ಅಬ್ಸರ್ವ್ ಬೈ ದ ಹೆನ್ರಿಚ್ ಆರ್ಟ್ಸ್ So, Henrich Arts, board exam, so write the Henrich Arts Henrich observation on photoelectric effect. Arta hai so, next we will go to the Halvox observation. Next is Halvox. Halvox. Halvox observation. Observation on photoelectric effect. Ah, in nobus how carabanda. You're in

ಆಕ್ಚುಲಿ ಹೆನ್ರಿ ಚಾರ್ಜ್ ಅಬ್ಸರ್ವ್ ಮಾಡ್ತಾರೆ ಬಟ್ ಅವ್ರು ಯಾಕೆ ಆಗ್ತಿದೆ ಅಂತ ಮೆನ್ಷನ್ ಮಾಡ ಅವ್ರಿಗೆ ಗೊತ್ತಾಗಿಲ್ಲ ಸೊ ಹಾಗೆ ಮೆನ್ಷನ್ ಮಾಡಿ ಪೇಪರ್ನ ಪಬ್ಲಿಷ್ ಮಾಡ್ತಾರೆ ಆದ್ಮೇಲೆ ಬೇರೆ ಸೈಂಟಿಸ್ಟ್ ಅದ ಎಕ್ಸ್ಪ್ಲೈನ್ ಮಾಡಿ ನೋಬೆಲ್ ಪ್ರೈಸ್ ಕೂಡ ತಗೊತಾರೆ ಯಾರು ಅಲ್ಲ ನಮ್ಮ ಲೆಜೆಂಡ್ರಿ ಐನ್ಸ್ಟೈನ್ ಸೊ ನೋಡ್ತಾ ಇರಿ ಸೊ ಹ್ಯಾಲ್ವಾಕ್ ಅಬ್ಸರ್ವೇಶನ್ ಸೊ ಹ್ಯಾಲ್ವಾಗ್ ಏನ್ ಮಾಡ್ತಾನೆ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಜಿಂಕ್ ನ ತಗೊಂತಾನೆ ಸೊ ನೆಗೆಟಿವ್ 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 ಜಿಂಕ್ ನ ತಗೊಂತಾನೆ ಈ ಜಿಂಕ್ ಪ್ಲೇಟ್ ಮೇಲೆ ಅಲ್ಟ್ರಾ ಅಲ್ಟ್ರಾವ್ಲೆಟ್ ನ ಹಾಕಿದಾಗ ನೆಗೆಟಿವ್ ಚಾರ್ಜ್ ಮಾಯ ಆಗ್ಬಿಡುತ್ತೆ ಅದೇ ಗೊತ್ತಾಗುತ್ತೆ ನೆಗೆಟಿವ್ ಚಾರ್ಜ್ ಇದೆಯಾ ಪಾಸಿಟಿವ್ ಚಾರ್ಜ್ ಇದೆಯಾ ಅಂತ ಅದನ್ನೇನು ಕೇಳೋ ಅವಶ್ಯಕತೆ ಇಲ್ಲ ಸೊ ಇನ್ನೊಂದು ಯಾವ್ದಾದ್ರು ಒಂದು ಚಾರ್ಜ್ ನ ತಗೊಂಡು ಹೋದ್ರೆ ಅಟ್ರಾಕ್ಟ್ ಆಗೋದು ರಿಪಲ್ ಆಗುತ್ತೆ ಸೊ ಜಾಸ್ತಿ ಎಲೆಕ್ಟ್ರಾನ್ಸ್ ಸಾರಿ ಜಾಸ್ತಿ ಚಾರ್ಜ್ ಆದಾಗ ಡಿಸ್ಚಾರ್ಜ್ ಆಗೋದು ಏನೋ ಒಂದು ಬಿಹೇವಿಯರ್ ಮೇಲೆ ಒಂದು ಯು ವಿ ನ ಎಕ್ಸ್ಪೋಸ್ ಮಾಡಿದಾಗ ಚಾರ್ಜ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಆದರೆ ಏನಾಗ್ತಿದೆ ಅಂತ ಇನ್ನೂ ಅವ್ರಿಗೂ ಗೊತ್ತಾಗ್ತಿಲ್ಲ

ಮತ್ತೆ ಅದ್ರ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇಸ್ ಅಂದ್ರೆ ಅಲ್ಟ್ರಾವಯೊಲೆಟ್ ರೇಸ್ನ ಹಾಕಿದ್ರೆ ಮತ್ತೆ ಪಾಸಿಟಿವ್ ಆಯ್ತು ಮತ್ತೆ ಏನಾದ್ರು ವೈಲೆಟ್ ವೇಸ್ ಮತ್ತೆ ಹಾಕಿದ್ರೆ ಪಾಸಿಟಿವ್ ಚಾರ್ಜ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿತ್ತು ವಾಟ್ ಇಸ್ ದಿಸ್ ಹ್ಯಾಪನಿಂಗ್ ಅಂದ್ರೆ ದಿಂಕ್ ಪ್ಲೇಟ್ ಇಸ್ ಲೂಸಿಂಗ್ ಲೂಸಿಂಗ್ ದ ನೆಗೆಟಿವ್ ಚಾರ್ಜ್ ನನ್ನ ವರ್ಡ್ಸ್ ನ ಕರೆಕ್ಟ್ ಆಗಿ ಚೂಸ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಎಲೆಕ್ಟ್ರಾನ್ ಅನ್ನೋ ವರ್ಡ್ನೇ ಯೂಸ್ ಮಾಡಿಲ್ಲ ಯಾಕೆಂದ್ರೆ ನಾವಿರೋದು ಏಟೀನ್ ಏಯ್ಟಿ ಏಟ್ ಅಲ್ಲಿ ಎಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್ ಇನ್ ದ ಇಯರ್

ಹಾಗಾಗಿ ಸ್ವಲ್ಪ ಡೀಟೇಲ್ಸ್ ಐ ಹೈಲ್ತಾ ಇದೀನಿ ಕಾಂಪಿಟಿಟಿವ್ ಎಕ್ಸಾಮ್ಸ್ ಅಲ್ಲಿ ಏನು ಇದುವರೆಗೂ ಕ್ವೆಶ್ಚನ್ಸ್ ಈ ವಿಡಿಯೋನಲ್ಲಿ ಯಾವ ಟಾಪಿಕ್ ಮೇಲಿನೋ ಬಂದಿಲ್ಲ ಮೇಬಿ ಲಾಸ್ಟ್ ಅಲ್ಲಿ ಕೆಲವೊಂದು ಟಾಪಿಕ್ಸ್ ಇದೆ ಅದರ ಮೇಲೆ ಏನಾದರೂ ಬರಬಹುದು ಸೋ ಲೆಟ್ ಅಸ್ see ಸೋ लास्ट ऑब्ಸರ್വേഷನ್ ಇಸ್ ಲೆನಾರ್ಡ್ಸ್ ऑब्ಸರ್വേഷನ್ ಲೆನಾರ್ಡ್ಸ್ ऑब्ಸರ್വേഷನ್ ऑब्ಸರ್വേഷನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ದಿ ಎವಾಕ್ಯುయేಟೆಡ್ ಗ್ಲಾಸ್ 챔ಬರ್ ನ ತಗೊಳ್ಳೋ ಅದರಲ್ಲಿ ಒಂದು ಎರಡು ಎಲೆಕ್ಟ್ರೋಡ್ಸ್ ನ ಪ್ಲೇಸ್ ಮಾಡಿರ್ತಾರೆ ಎಡ್ ಅಂದ್ರೆ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಯಾಸ್ ಮಾಲಿಕ್ಸ್ ಸೊ ಸೆಕ್ಷನ್ ಸೆಕ್ಷನ್ ಪಂಪ್ ಯೂಸ್ ಮಾಡಿ ಎಲ್ಲ ಗ್ಯಾಸ್ ಮಾಲಿಕ್ಸ್ ನ ಆಚೆ ತೆಗೆದಿರ್ತಾರೆ ಅಂತ ಚೇಂಬರ್ ಒಳಗಡೆ ಎರಡು ಎಲೆಕ್ಟ್ರೋಡ್ಸ್ ನ ಇಟ್ಟು ಆ ಎಲೆಕ್ಟ್ರೋಡ್ಸ್ ನ ಹೈ ಟೆನ್ಷನ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ ಆ ಶೋನ್ ಇನ್ ದ ಫಿಗರ್ ಸೊ ಈ ತರ ಒಂದು ಎಕ್ಸ್ಪರಿಮೆಂಟಲ್ ಸೆಟ್ ಅಪ್ ನಲ್ಲಿ ವರ್ಕ್ ಮಾಡ್ತಿರ್ತಾರೆ ದಿಸ್ ಇಸ್ ವೇರಿಯಬಲ್ ವೋಲ್ಟೇಜ್ ನೋಡಿ ಇಲ್ಲಿ ಇಲ್ಲಿ ಏನೂ ಇಲ್ಲ ದರ್ ಇಸ್ ನೋ ಕನೆಕ್ಷನ್ ದರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದಿಸ್ ಕ್ಯಾಥೋಡ್ ಅಂಡ್ ದಿಸ್ ಆನೋಡ್ ಕ್ಯಾಥೋಡ್ ಮೇಲೆ ಕ್ಯಾಥೋಡ್ ಮತ್ತೆ ಆನೋಡ್ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕನೆಕ್ಷನ್ ಇಲ್ಲ ಸೊ ಹಾಗಾದ್ರೆ ಕರೆಂಟ್ ಏನಿರುತ್ತೆ ಝೀರೋ ಬರಬೇಕು ಏನು ಫ್ಲೋ ಆಗಲ್ಲ ನಾವು ವೆನ್ ಎರ್ ದ ಅಲ್ಟ್ರಾವಾಯ್ಲೆಟ್ ರೇಸ್ ಅಲ್ಟ್ರಾವೊಲೆಟ್ ರೇಸ್ ಈ ಕ್ಯಾಥೋಡ್ ಮೇಲೆ ಬಿದ್ದಾಗ ದ ಗ್ಯಾಲ್ನೋಮೀಟರ್ ಶೋಸ್ ಡಿಫ್ರೆಕ್ಷನ್ ಅಂದ್ರೆ ಸೊ ಇದರಲ್ಲಿ ಕರೆಂಟ್ ಡಿಟೆಕ್ಟ್ ಮಾಡುತ್ತೆ ದಟ್ ಮೀನ್ಸ್ whenever the ultraviolet rays is falling on the cathode plate the galvanometer shows the presence of the current In actually electron idiskavar discovered. but current bage discuss smart. so that is how it works la, but something is happening there they don't know what is that and also they have noticed that so iga e uh, electromagnetic waves the ultraviolet rays na, ಸ್ಟಾಪ್ ಮಾಡಿದ ತಕ್ಷಣ ಈ ಕ್ಯಾನ್ ಅಲ್ಲಿ ಕರೆಂಟ್ ಕೂಡ ನಿಲ್ ಆಗ್ಬಿಡುತ್ತೆ ಹೋಗುತ್ತೆ ದಟ್ ಇಸ್ ಅಬ್ಸರ್ವೇಷನ್ ಡಿಡ್ ಬೈ ದ ಲೆನಾರ್ಡ್ಸ್ ಇವೆರಡು ಇವಿಬ್ರು ಯಾರು ಲೆನಾರ್ಡ್ ಮತ್ತೆ ಹ್ಯಾಲ್ವ ಇಬ್ರು ಸೇರಿ ಇನ್ನೊಂದು ಅಬ್ಸರ್ವೇಷನ್ ನ ಮಾಡ್ತಾರೆ ದಟ್ ಈಸ್ ಈ ಬೀಳ್ತಕ್ಕಂತ ಅಲ್ಟ್ರಾವಯೊಲೆಟ್ ರೇಸ್ಗೆ ಮಿನಿಮಮ್ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ಇಲ್ಲಿ ಕರೆಂಟ್ ನ ಪ್ರೆಸೆನ್ಸ್ ತೋರಿಸುತ್ತೆ ಅಂದ್ರೆ ಸೂಟಬಲ್ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ಇಲ್ಲಿ ಕರೆಂಟ್ ಪ್ರೆಸೆನ್ಸ್ ತೋರಿಸುತ್ತೆ ಅದಕ್ಕಿಂತ ಕಮ್ಮಿ ಫ್ರೀಕ್ವೆನ್ಸಿ ಇರತಕ್ಕಂಥ ರೇಸ್ನ ಇಲ್ಲಿ ಹಾಕಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ತೋರಿಸಲ್ಲ ಏನು ಡಿಫ್ಲೆಕ್ಷನ್ ತೋರಿಸಲ್ಲ ದಟ್ ಮೀನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಪಿಯರ್ಸ್ ಅಕರ್ಸ್ ಓನ್ಲಿ ಫಾರ್ ಎ ಸೂಟಬಲ್ ಫ್ರೀಕ್ವೆನ್ಸಿ ಮಿನಿಮಮ್ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ಅದು ಫೋಟೋ ಎಲೆಕ್ಟ್ರಿಕ್ ಎಲೆಕ್ಟ್ರಾನ್ಸ್ ಆಚೆಗೆ ಬರುತ್ತೆ ಇಲ್ಲ ಅಂದ್ರೆ ಅಪ್ ಆಗಲ್ಲ ಅಂತ ಅಬ್ಸರ್ವೇಷನ್ ಮಾಡ್ತಾರೆ ಸೊ ದೇ ಅಬ್ಸರ್ವ್ ದೇರ್ ಈಸ್ ಎ ದೇರ್ ಈಸ್ ಎ ದೇರ್ ಈಸ್ ಎ ಮಿನಿಮಮ್ ಫ್ರೀಕ್ವೆನ್ಸಿ ಮಿನಿಮಮ್ frequency required for photoelectric effect photoelectric effect to happen to happen this is this minimum frequency is called as threshold frequency threshold frequency threshold frequency is a minimum frequency which is required ಫಾರ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಬೇಕಾದ್ರೆ ಇಲ್ಲಿ ಮಿನಿಮಮ್ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ಆಗತ್ತೆ ಅಂತ ಇವರು ನೋಟಿಸ್ ಮಾಡ್ತಾರೆ ದೇ ಆಲ್ರೆಡಿ ನೋ ಅಬೌಟ್ ವರ್ಕ್ ಫಂಕ್ಷನ್ ವರ್ಕ್ ಫಂಕ್ಷನ್ ಮಿನಿಮಮ್ ಎನರ್ಜಿ ಕೊಟ್ಟರೆ ಅದು ಆಚೆಗೆ ಬರುತ್ತೆ ಅಂತ ಅದು ಕೂಡ ನೋಟಿಸ್ ಮಾಡಿರ್ತಾರೆ ಸೊ ದೀಸ್ ಆರ್ ದ ಅಬ್ಸರ್ವೇಷನ್ ತಲೆ ಚಚ್ಕೊಂತಿರ್ತಾರೆ ಏನಾಗ್ತಿದೆ ಇಲ್ಲಿ ಅಂತ ಫಸ್ಟ್ ಆಫ್ ಆಲ್ ಏನು ಎಲೆಕ್ಟ್ರಾನೇ ಡಿಸ್ಕವರ್ ಆಗಿಲ್ಲ ಸೊ ಲೇಟರ್ ಇನ್ ದ ಇಯರ್ ಏಟೀನ್ ನೈಂಟಿ ಸೆವೆನ್ ಜೆ ಜೆ ಥಾಮ್ಸನ್ ಡಿಸ್ಕವರ್ಡ್ ಎಲೆಕ್ಟ್ರಾನ್ ಜೆ ಜೆ ಥಾಮ್ಸನ್ सो जे जे थॉसन डिसकवर्ड इलेक्ट्रॉन सो आवेडिया बरते सो ऐन आगेट्रॉन्स होता है सो दई दिटिंग फोटो एलेक्ट्रिक आफ्टर आलमोस्ट टेन टू टेन इयर्स फिनोमिन अबर्वतार आफ्टर लेव इयर्स हिसकवर्ड जे जे थॉमसन डिसकवर् दॉन्स अंड कंक्लूडेड

ಅಕಾರ್ಡಿಂಗ್ ಟು ದಟ್ ಥಿಯರಿ ಲೈಟ್ ಇಸ್ ಎ ಪಾರ್ಟಿಕಲ್ ಮತ್ತೆ ಪ್ಲೇಟ್ ಎಕ್ಸ್ಪರಿಮೆಂಟ್ ಪ್ರಕಾರ ಅಲ್ಲಿ ಪ್ರೂವ್ ಮಾಡಿರ್ತಾರೆ ಮತ್ತೆ ಐನ್ಸ್ಟೈನ್ ಐನ್ಸ್ಟೈನ್ ಹೇಳ್ತಿರೋದು ಐನ್ಸ್ಟೈನ್ ಹೇಳ್ತಾರೆ ಅಕಾರ್ಡಿಂಗ್ ಟು ಐನ್ಸ್ಟೈನ್ ಲೈಟ್ ಕನ್ಸಿಸ್ಟ್ ಆಫ್ ಎ ಪಾರ್ಟಿಕಲ್ ಇನ್ ಇಯರ್ ನೈನ್ಟೀನ್ ನಾಟ್ ಫೈವ್ ಗೇವ್ ಎ ನ್ಯೂ ಥಿಯರಿ ನೈನ್ಟೀನ್ ನಾಟ್ ಫೈವ್ ಅಲ್ಲಿ ನ್ಯೂ ಥಿಯರಿ ಕೊಡ್ತಾರೆ ಹೀಗೆ ಇವೆ ನ್ಯೂ ಥಿಯರಿ ಅಕಾರ್ಡಿಂಗ್ ಟು ದಿಸ್ ಲೈಟ್ ಕನ್ಸಿಸ್ಟ್ ಆಫ್ ಲೈಟ್ ಕನ್ಸಿಸ್ ಆಫ್ light consists of particles called particles called quanta quanta light consists of a particle called quanta and this quanta is also called photons <laughs> photons ಫೋಟಾನ್ಸ್ ಅಂತ ಕರೀತಾರೆ ಆ ಲೈಟ್ ಪಾರ್ಟಿಕಲ್ಸ್ ನ ಏನಂತ ಕರಿತೇವೆ ಈ ಕಾಲ್ ಇಟ್ ಅ ಫೋಟಾನ್ಸ್ ಅಂದ್ರೆ ಲೈಟ್ ಅಲ್ಲಿ ಎನರ್ಜಿ ಕಂಟಿನ್ಯೂಸ್ ಆಗಿ ಬರಲ್ಲ ಸರ್ಟೆನ್ ಪಾಕೆಟ್ಸ್ ಅಲ್ಲಿ ಬರುತ್ತೆ ಕ್ವಾಂಟಾ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಆ ಕ್ವಾಂಟಾ ಹೆಸರು ಕೊಡ್ತಾರೆ ದಟ್ ಇಸ್ ಫೋಟಾನ್ಸ್ ಫೋಟಾನ್ಸ್ ಆರ್ ದ ಪಾರ್ಟಿಕಲ್ಸ್ ವಿಚ್ ಆರ್ ಕಂಟೈನಿಂಗ್ ಇನ್ ದ ಲೈಟ್ ಆಲ್ ಫೋಟಾನ್ಸ್ ಟ್ರಾವೆಲ್ ವಿತ್ ದ ಸ್ಪೀಡ್ ಆಫ್ ಲೈಟ್ ಫೋಟಾನ್ ಪ್ರಾಪರ್ಟೀಸ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಆಲ್ ಫೋಟಾನ್ಸ್ All photons travel with travel with speed of light speed of light that is seven nine two four five eight four five eight 458 into 10 power 8 meter per second so this is the speed of the ಫೋಟಾನ್ಸ್ ಇಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ನಾವು ತ್ರೀ ಇಂಟು ಟೆನ್ ಪವರ್ ಏಟ್ ಮೀಟರ್ ಪರ್ ಸೆಕೆಂಡ್ ಅಂತ ತಗೋತೀವಿ ನಿಯರ್ಲಿ ಈ ವ್ಯಾಲ್ಯೂ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ದ ಲೈಟ್ ಟ್ರಾವೆಲ್ಸ್ ದ ಲೈಟ್ ಕಂಟೈನಿಂಗ್ ಪಾರ್ಟಿಕಲ್ಸ್ ಆಸ್ ಫೋಟಾನ್ಸ್ ಅಂಡ್ ದ ಫೋರ್ಟಾನ್ಸ್ ಟ್ರಾವೆಲ್ ವಿತ್ ದ ಸ್ಪೀಡ್ ಆಫ್ ತ್ರೀ ಇಂಟು ಟೆನ್ ಪವರ್ ಏಟ್ ಅಕಾರ್ಡಿಂಗ್ ಟು ಐನ್ಸ್ಟೈನ್ ಸೊ ಇನ್ನು ಕೆಲವೊಂದು ಪ್ರಾಪರ್ಟೀಸ್ ನ ಹೇಳ್ತಾರೆ ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಫೋಟಾನ್ಸ್ ಈ ಪ್ರಾಪರ್ಟೀಸ್ ಮೇಲೆ ನೀಟ್ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲ स्टेटमेंट क्वेश्चन क्या विच आव फॉलोई स्टेटमेंट इज रा अबउट फोटो अंत जस्ट इतनी अंत सैड बी तुम ईजी अफकोर्सो आरवा नोट मिली सो फोटा आर प्रोटॉन्स अल फोटु फोटा आर्ट्रिकली न्यूट्रल्रिकली न्यूट्रल इचर न्यूट्रल इन नेचर ಅದು ಪಾಸಿಟಿವ್ ಚಾರ್ಜು ಇರಲ್ಲ ನೆಗೆಟಿವ್ ಚಾರ್ಜು ಇರಲ್ಲ ಸೊ ಹಾಗಾದ್ರೆ ವಾಟ್ ಆರ್ ದ ಇಂಪ್ಲಿಗೇಷನ್ ಸೊ ಲೈಟ್ ಅಲ್ಲಿ ಫೋಟೋನ್ಸ್ ಇದೆ ಆ ಲೈಟ್ ನಾವೇನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕಲಿಸಿದ್ರೆ ಏನಾದ್ರೂ ಡಿಫ್ಲೆಕ್ಟ್ ಆಗತ್ತೆ ಅದೇ ಚಾರ್ಜ್ ನ ಕಲ್ಸಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡೋಣ ಸೊ ಲೇಟೆಸ್ಟ್ ಕನ್ಸಿಡರ್ ದಿಸ್ ಇಸ್ ಪ್ಲಸ್ 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 ಮೈನಸ್ 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 ಸೊ ಈಗ ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಒಂದು ಪಾಸಿಟಿವ್ ಚಾರ್ಜ್ ನ ಇಲ್ಲಿ ಇಟ್ರೆ ಏನಾಗುತ್ತೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಡಿವಿಯೇಟ್ ಆಗತ್ತೆ ಬಟ್

Another very important is mass of the photon, mass of photon, photon is not defined in, not defined in in classical mechanics or newtonian mechanics in Newtonian mechanics. Newtonian mechanics. To my intelligent Einstein. Sika kondera on hosha statement nakota. ಸೊ ಲೈಟ್ ಪಾರ್ಟಿಕಲ್ ಅಂತ ಹೇಳ್ದ ಅವನೇ ಹಾಗಾದ್ರೆ ಪಾರ್ಟಿಕಲ್ ಅಂದ್ರೆ ಮಾಸ್ ಇರ್ಬೇಕಲ್ಲ ಹೇಳುವಂದ್ರೆ ನೀವು ನೀವು ಕಲ್ತಿರೋ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಅಂದ್ರೆ ನ್ಯೂಟನ್ಸ್ ಫಸ್ಟ್ ಲಾ ಸೆಕೆಂಡ್ ಲಾ ಮಾಸ್ ವೈಟ್ ಎಕ್ಸೆಟ್ರಾ ಎಕ್ಸೆಟ್ರಾ ನೀವೇನೇನ್ ಕಲ್ತಿದ್ರು ಆ ಫಿಸಿಕ್ಸ್ ಎಲ್ಲ ಈ ಪಾರ್ಟಿಕಲ್ಸ್ ಗೆ ಅಪ್ಲೈ ಆಗಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಜನ್ರಲ್ ಥಿಯರಿ ಆಫ್ ರಿಲೇಟಿವಿಟಿ ಓದಿ ಅಂತ ಇನ್ನೊಂದು ಥಿ ಕೊಡ್ಬಿಡ್ತಾರೆ ಸೊ ಎಷ್ಟ್ ಆಗ್ಬೇಕು ನಮಗೆ ಅಂತ ನಾವು ಸದ್ಯಕ್ಕೆ ಈ ಸ್ಟೇಟ್ಮೆಂಟ್ ಗೆ ನಿಲ್ಸೋಣ ಸೊ ಈ ಆಲ್ಸೋ ಸೆಡ್ ಒನ್ ಮೋರ್ ಸ್ಟೇಟ್ಮೆಂಟ್

So that's why general theory of relativity is very important in syllabus details so just make a note on this one rest of mass of the photon is zero and Newtonian mechanics other mass you calculate So calculate the answer you need to study the general theory of relativity so each photon have definite energy and momentum I will write here each photon have मोमेंटम एंड एनर्जी प्रति फोटोन तनदे आगे एनर्जी इतने तनदे आग मुंटम इन पॉइंट हेतर फोटॉन डेफिनेट डेफिनेट एनर्जी एंड मोमेंटम

According to Einstein, where nu is a frequency of radiation, nu is frequency of radiation of radiation. H is a Planck's constant. Planck's constant, its value is 6.626 into 10 power minus 34 joule second. I repeat. Joule second per second. Allah, Joule second. Six point six two six into ten power minus thirty four Joule second. This is the energy of each photon according to Einstein's photon theory. That is. Particle nature of the light So light होती दें ता अनपोलना. light तल energy According to Einstein, particles रहते हैं. आ particles ने energy तक karda Photons अंत करदा. आ photons जो प्रतिवन्दु photon energy ऐसे h हैं. hnu ऐसे रहते हैं तक करदा. Where nu is a frequency of the radiation and h is a Planck's constant. <laughs> if lambda is a ವೇವ್ಲೆಂತ್ ಆಫ್ ದ ರೇಡಿಯೇಷನ್ ನಮ್ಗೆ ಇನ್ನೊಂದು ರಿಲೇಶನ್ ಇದೆ ಸಿಇಸ್ ಈಕ್ವಲ್ಸ್ ಟು ನ್ಯೂ ಲ್ಯಾಮ್ಡಾ ನ್ಯೂ ನಾವೇನಂತ ಬರೀಬಹುದು ಸಿ ಬೈ ಲ್ಯಾಮ್ಡಾ ಅಂತ ಬರೀಬಹುದು ಸೊ ಹಾಗಾದ್ರೆ ಇಸ್ ಈಕ್ವಲ್ಸ್ ಟು ಹೆಚ್ ಸಿ ಬೈ ಲ್ಯಾಮ್ಡಾ ಅಂತ ಇನ್ನೊಂದು ಈಕ್ವೇಶನ್ ಬರುತ್ತೆ ವೆರಿ ಇಂಪಾರ್ಟೆಂಟ್ ವೆ ಸಿ ಇಸ್ ಅ ಸ್ಪೀಡ್ ಆಫ್ ಲೈಟ್ ಹೆಚ್ ಇಸ್ ಅ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಲ್ಯಾಮ್ಡಾ ಇಸ್ ದ

ಮೊಮೆಂಟಮ್ ಆಫ್ ಈಚ್ ಫೋಟೋನ್ ಈಸ್ ಗಿವೆನ್ ಬೈ ಪಿ ಇಸ್ ಈಕ್ವಲ್ಸ್ ಟು ಹೆಚ್ ಬೈ ಲ್ಯಾಂಬಾ ಪಿ ಇಸ್ ಈಕ್ವಲ್ಸ್ ಟು ಹೆಚ್ ಬೈ ಲ್ಯಾಮ್ಡಾ ಒಂದು ರೇಡಿಯೇಷನ್ ಅಲ್ಲಿ ಮೊಮೆಂಟಮ್ ಸಾರಿ ಫೋಟೋನ್ ಬರ್ತಿದೆ ಅಂದ್ರೆ ಆ ಫೋಟೋನ್ ಮುಮೆಂಟಮ್ ವ್ಯಾಲ್ಯೂ ಇಷ್ಟ ಆಗಿರುತ್ತೆ ದಟ್ ಈಸ್ ಗಿವನ್ ಬೈ ಹೆಚ್ ಬೈ ಲ್ಯಾಮ್ಡಾ ಸೊ ನೋಡಿ ಈಕ್ವೇಶನ್ ಪರ್ಫೆಕ್ಟ್ ಆಗಿ ವೇವ್ ನೇಚರ್ ಅಲ್ಲ ಪಾರ್ಟಿಕಲ್ ನೇಚರ್ ಬಗ್ಗೆ ಹೇಳ್ತಾ ಇದೆ ಸೊ ಮೊಮೆಂಟಮ್ ಇಸ್ ಎ ಪ್ರಾಪರ್ಟಿ ಆಫ್ ಎ ಪಾರ್ಟಿಕಲ್ and this is also energy of the particle so we have to do equation on the note mercury so we will solve a problem based on this one Aita, 3 to 1 done find the energy of a photon problem number 1 find the find the energy of energy of photon photon of radiation of wavelength

जवल सो दिटी कैन रिटर्न जीरो

1240 divided by 620 nanometer so 1s are 2s that is two electron volt so it is solve mari divided by 1.6 into 10 power minus 19 mari so that will be converted into electron volt so more or less is stable. so that is the important of this equation the note mark, energy in electron volt is equal to 1240 divided by lambda in nanometer

are perfectly elastic all collisions collisions involving involving photons are photons are perfectly elastic perfectly elastic perfectly elastic what does it mean andre kinetic energy change i mean kinetic energy waste agala momentum kuda waste agala so photons na let us consider two photons ಎರಡು ಫೋಟಾನ್ಸ್ ಬಂದು ಕೊಲೈಡ್ ಆಗಿ ಏನಾಗುತ್ತೆ ರಿಪಲ್ ಆದ್ರೆ ಇಲ್ಲಿ ಕೈನೆಟಿಕ್ ಎನರ್ಜಿನು ಕನ್ಸರ್ವ್ ಆಗಿರತ್ತೆ ಅಥವಾ ಅಂಡ್ ಆಲ್ಸೋ ನಾಟ್ ಆರ್ ಕೈನೆಟಿಕ್ ಎನರ್ಜಿನು ಕನ್ಸರ್ವ್ ಆಗಿರತ್ತೆ ಮತ್ತೆ ಮೊಮೆಂಟಮ್ ಕೂಡ ಕನ್ಸರ್ವ್ ಆಗಿರುತ್ತೆ ಅದೇ ಯಾವ್ದಾದ್ರೂ ಒಂದು ಆಟಮ್ಗೆ ಹೋಗಿ ಒಂದು ಫೋಟಾನ್ ಹೋಗಿ ದಿಚ್ಚಿ ಹೋಯಿತು ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗೆ ಇಲ್ಲಿ ಕೂಡ ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಆಗುತ್ತೆ ಸೊ ದಟ್ ಮೀನ್ಸ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಇಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ ಫೈನಲ್ ಕೈನೆಟಿಕ್ ಎನರ್ಜಿ ಇಸ್ ಕನ್ಸರ್ವ್ and also potential energy is equal to potential air. <laughs> sorry not potential initial momentum of the system is equal to final momentum of the system so for system for system Now, no, here important point is being observed Here, two photons collide how collision it perfectly elastic kinetic energy conserved

There are the chances of disappearing of the photon or production of the new photon. Ileno phenomenon agi wasa photon utko bolu. photons, but total energy of the system will remain constant. Kinetic energy of the system initially will be equal to the kinetic energy of the system. Finally, and also same logic is applicable for the momentum. So this is the Collision another property of the photon. So, next property number by increasing the intensity, the number of photons increases. I note mark on We are going to next property that is next property for a given wavelength for a given wavelength wavelength of light for a given wavelength of light the energy of photon the energy of photon photons photons remain energy of each photon each photon remains same

ಆಸ್ ಲಾಂಗ್ ಎಸ್ಟ್ ಆ ಬಲ್ಬ್ ಇಂದ ಬರ್ತಕ್ಕಂಥ ರೇಡಿಯೇಷನ್ ಒಂದೇ ಆಗಿದ್ರೆ ಪ್ರತಿಯೊಂದು ಫೋಟೋನ್ದು ಎನರ್ಜಿ ಕೂಡ ಸೇಮ್ ಆಗಿರುತ್ತೆ ಇದನ್ ಬೇಡ ನಾವು ಲೇಸರ್ನ ಕನ್ಸಿಡರ್ ಮಾಡೋಣ ಅಸ್ ಕನ್ಸಿಡರ್ ಲೇಸರ್ ಲೇಸರ್ ಲೈಟ್ ಇಂದ ಬರ್ತಕ್ಕಂಥ ರೇಡಿಯೇಷನ್ ಅಲ್ಲಿ ಫೋಟೋನ್ಸ್ ಇರುತ್ತೆ ಹೌದಾ ಸೊ ಲೇಸರ್ ಯಾಕೆ ಫೇಮಸ್ ಲೇಸರ್ ಇಸ್ ಫೇಮಸ್ ಬಿಕಾಸ್ ಇಟ್ ಎಮಿಟ್ಸ್ ಅ ಸಿಂಗಲ್ ವೇವ್ ವೇವ್ಲೆಂತ್ ಒಂದೇ ಒಂದು ವೇವ್ಲೆಂತ್ ಇರತಕ್ಕಂಥ ರೇಡಿಯೇಷನ್ಸ್ ನ ಎಮಿಟ್ ಮಾಡ್ತಾ ಇರುತ್ತೆ ಈಗ ಆ ರೇಡಿಯೇಷನ್ ಅಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಫೋಟೋನ್ಸ್ ಇರುತ್ತೆ प्रति एनर्जी सेंपर्टी सो प्रति फोटो दट इस बै इनक्रीजिंग द इंटेनिटी बै बाय इंक्रीजिंग द इंटेनिटी इंटेटी इंटेनिटी आफ लाइट The number of photons increases, the number of photons emitted, the number of photons photons emitted will increase, will increase. So, iduna. example that we try No, really, let us assume one laser light, one laser light, assume one laser light. So, this is the laser light and it is emitting the light using the battery on the battery in a connect variable voltage external battery let us assume an external battery with a variable voltage is connected. So, got voltage is 1 volt and then the power is 1 0.1 watt let us assume the power of the laser is 0 0.1 watt.

ಪವರ್ ಆಫ್ ಝೀರೋ ತ್ರೀ ವ್ಯಾಟ್ ಪಾಯಿಂಟ್ ತ್ರೀ ವ್ಯಾಟ್ ಅಂದ್ರೆ ಪವರ್ ಸಪ್ಲೈ ಜಾಸ್ತಿ ಮಾಡ್ತಿವಿ ಅದೇ ಬಲ್ಬ್ಗೆ ಡಿಮ್ ಆಗಿ ಡಿಮ್ ಆಗಿ ಸತಿ ಉರಿತಿರತ್ತೆ ಯಾಕಂದ್ರೆ ಅದಕ್ಕೆ ಪವರ್ ಕಮ್ಮಿ ಹೋಗ್ತಾ ಇದೆ ಅದೇ ಬಲ್ಬ್ಗೆ ಪವರ್ ಜಾಸ್ತಿ ಸಪ್ಲೈ ಮಾಡಿದ್ರೆ ಬ್ರೈಟ್ ಆಗಿ ಹೊಳಿತಿರತ್ತೆ ಪಲ ಫಲ ಫಲ ಅಂತ ಹೊಳಿತಿರತ್ತೆ ನಿಮ್ ಫೇಸ್ ಹೊಳಿಯುತ್ತಲ್ಲ ಹಾಗೆ ಸೊ ನಾವು ಜೀರೋ ಪಾಯಿಂಟ್ ಒನ್ ವ್ಯಾಟ್ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ವ್ಯಾಟ್ ಈಗ ರೇಡಿಯೇಷನ್ ವೇವ್ ಲೆಂತ್ ಏನಾದ್ರು ಚೇಂಜ್ ಆಗತ್ತ ಇಲ್ಲ ಅಷ್ಟೇ ವೇವ್ ಲೆಂತ್ ಬರ್ತಿರತ್ತೆ ಸೊ ಲ್ಯಾಮ್ಡಾ ವಿಲ್ ಬಿ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ನ್ಯಾನೋಮೀಟರ್ ಅಂಡ್ ರೆಡ್ ಕಲರ್ ಇರತ್ತೆ ಪವರ್ ಜಾಸ್ತಿ ಮಾಡಿದ ತಕ್ಷಣ ಅದೇನು ಜಾಸ್ತಿ ಬೇರೆ ರೇಡಿಯೇಷನ್ ಯೆಲ್ಲೋ ಕಲರ್ ವೈಲೆಟ್ ಕಲರ್ ಚೇಂಜ್ ಮಾಡಲ್ಲ ಸೊ ಸೇಮ್ ಕಲರ್ ಎಮಿಟ್ ಆಗ್ತಾ ಇರುತ್ತೆ ಬಟ್ ಇಂಟೆನ್ಸಿಟಿ ಜಾಸ್ತಿ ಬರುತ್ತೆ ಸ್ವಲ್ಪ ಡಾರ್ಕ್ ರೇಡಿಯ ಇನ್ನು ಸ್ವಲ್ಪ ಜಾಸ್ತಿ ರೇಡಿಯೇಷನ್ ಬರುತ್ತೆ ಇಂಟೆನ್ಸಿಟಿ ಇನ್ಕ್ರೀಸಸ್ ಇಂಟೆನ್ಸಿಟಿ ಇನ್ಕ್ರೀಸಸ್ ಈಗ ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಏನ್ ಚೇಂಜ್ ಆಗ್ತಿರ್ಬೋದು ಕೆನ್ ಗೆಸ್ ಒಂದೇ ಒಂದು ನಿಮಿಷ ಪಾಸ್ ಮಾಡಿ ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಬೈ ಹೇಳ್ತೀನಿ ಈಗ ಇಲ್ಲಿ ಪವರ್ ಕಮ್ಮಿ ಇದೆ ಇಲ್ಲಿ ಪವರ್ ಜಾಸ್ತಿ ಇದೆ ಅಂದ್ರೆ ಫೋಟೋನ್ಸ್ ಎಮಿಟ್ ಆಗ್ತಾ ಇದೆ ಇಲ್ಲೂ ಫೋಟೋನ್ಸ್ ಎಮಿಟ್ ಆಗ್ತಾ ಇದೆ ಫೋಟೋನ್ ಈಚ್ ಫೋಟೋನ್ ಎನರ್ಜಿ ಎಷ್ಟಿದೆ ಇಲ್ಲಿ ಎಚ್ ಸಿ ಬೈ ಲ್ಯಾಮ್ರಾ ಇದೆ ಪ್ರತಿ ಒಂದು ಫೋಟೋನ್ ಎನರ್ಜಿ ಎಷ್ಟಿದೆ ಎಚ್ ಸಿ ಬೈ ಲ್ಯಾಮ್ರಾ ಇದೆ ಇಲ್ಲೆಷ್ಟಿರತ್ತೆ ತ್ರೀ ಟೈಮ್ಸ್ ಇರುತ್ತೆ ಇಲ್ಲ ಅಲ್ಲಿ ಕೂಡ ಅಷ್ಟೇ ಇರುತ್ತೆ ಎಚ್ ಸಿ ಬೈ ನೆ ಇರುತ್ತೆ ಸರ್ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಇಲ್ಲಿ ಸೆಕೆಂಡ್ ಗೆ ತೌಸಂಡ್ ಫೋಟೋನ್ಸ್ ಎಮಿಟ್ ಆದರೆ ಇಲ್ಲಿ ಒನ್ ಸೆಕೆಂಡ್ ಗೆ ತ್ರೀ ತೌಸಂಡ್ ಫೋಟೋನ್ಸ್ ಎಮಿಟ್ ಆಗುತ್ತೆ ಒಂದು ಸೆಕೆಂಡ್ ಗೆ ಎಕ್ಸಾಂಪಲ್ ಹೇಳ್ತಿರೋದು ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ ಮಾಡಬೇಕಂದ್ರೆ ಸೊ ಇಲ್ಲಿ ಒಂದ್ ಸೆಕೆಂಡ್ ಗೆ ತೌಸಂಡ್ ಫೋಟೋನ್ಸ್ ಎಮಿಟ್ ಮಾಡ್ತಿದ್ರೆ ಇದು ಒನ್ ಸೆಕೆಂಡ್ಗೆ ತ್ರೀ ತೌಸಂಡ್ ಫೋಟೋನ್ಸ್ ಎಮಿಟ್ ಮಾಡ್ತಿರತ್ತೆ ಸೊ ಬೈ ಇನ್ಕ್ರೀಸಿಂಗ್ ದ ಇಂಟೆನ್ಸಿಟಿ ದ ನಂಬರ್ ಆಫ್ ಎಮಿಟೆಡ್ ಇನ್ಕ್ರೀಸಸ್ ಜಾಸ್ತಿ ಫೋಟೋನ್ಸ್ ಎಮಿಟ್ ಆಗತ್ತೆ ಹೊರತು ಆ ಪ್ರತಿಯೊಂದು ಫೋಟೋ ಇನ್ಕ್ರೀಸ್ ಆಗಲ್ಲ ವೇವ್ ಲೆಂತ್ ಇಸ್ ಫೋಟೋನ್ ಎನರ್ಜಿ ಇಸ್ ಫಿಕ್ಸ್ಡ್ ಇದನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಸೊ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡಿದ್ರೆ ಎನರ್ಜಿ ಆಫ್ ಈಚ್ ಫೋಟೋನ್ ರಿಮೈನ್ ಸೇಮ್

A monochromatic light, note on the question. A monochromatic light, monochromatic, chromatic light of frequency 3 into 10 power 4 hertz. Frequency 10 power 4 hertz is produced by produced by a Laser, L-A-S-E-R, capital letter, it is an acronym, laser emits, emits the power of, power of 3 into 10 power minus 3 watt. Find how many, how many photons are emitted, photons are emitted. ಯಾ ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ನೀವೇ ತರೋದಕ್ಕೆ ಟ್ರೈ ಮಾಡಿ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ ತ್ರೀ ಟು ಒನ್ ಡನ್ ಸೊ ಬೇಕಾದ್ರೆ ಇನ್ನೂ ಒಂದ್ಸತಿ ಟ್ರೈ ಮಾಡಿ ವಿಡಿಯೋನ ಪಾಸ್ ಮಾಡಿ ನೀವೇ ತರಿಸೋದಕ್ಕೆ ಟ್ರೈ ಮಾಡಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಡನ್ ಓಕೆ ಒಂದು ಲೇಸರ್ ಪವರ್ ಕೊಟ್ಟಿದ್ದಾರೆ ಪವರ್ ಆಫ್ ದ ಲೇಸರ್ ಇಸ್ ತ್ರೀ ಇಂಟು ಟೆನ್ ಪವರ್ ಮೈನಸ್ ತ್ರೀ ಅದರ ಅರ್ಥ ಏನು ಒಂದು ಲೇಸರ್ ಇಂದ ಬರ್ತಕ್ಕಂತ ರೇಡಿಯೇಷನ್ ಇದೆಯಲ್ಲ ಆಫ್ ಕೋರ್ಸ್ ರೇಡಿಯೇಷನ್ ಇಸ್ ಅ ಎನರ್ಜಿ ಲೈಟ್ ಎಮಿಟ್ ಮಾಡುತ್ತೆ ಆ ಲೈಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಆ ಲೈಟ್ ಒಂದ್ ಸೆಕೆಂಡ್ ಗೆ ತ್ರೀ ಇಂಟು ಟೆನ್ ಪವರ್ ಮೈನಸ್ ತ್ರೀ ಜೌಲ್ ಅಷ್ಟು ಎಮಿಟ್ ಆಗ್ತಾ ಇದೆ ಸೊ ಪವರ್ ಅಂದ್ರೆ ಏನಪ್ಪ ಎನರ್ಜಿ ಬೈ ಟೈಮ್ ಅಥವಾ ವರ್ಕ್ ಬೈ ಟೈಮ್ ಇಲ್ಲಿ ಎನರ್ಜಿ ಬೈ ಟೈಮ್ ಎನರ್ಜಿ ಸ್ಪೆಂಟ್ ಬೈ ಟೈಮ್ ಈ ಲೇಸರು ಇಷ್ಟು ಜೌಲ್ ನ ಒಂದ್ ಸೆಕೆಂಡ್ ಅಲ್ಲಿ ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದೆ ಸೊ ಜೌಲ್ ಪರ್ ಸೆಕೆಂಡ್ ಒಂದು ಸೆಕೆಂಡ್ ಗೆ ತ್ರೀ ಇಂಟು ಟೆನ್ ಪವರ್ ಮೈನಸ್ ತ್ರೀ ಜೌಲ್ ನ ಸ್ಪೆಂಡ್ ಮಾಡ್ತದೆ ಇಟ್ ಈಸ್ ಎಮಿಟಿಂಗ್ ದ ರೇಡಿಯೇಷನ್ ತ್ರೀ ಇಂಟು ಟೆನ್ ಪವರ್ ಮೈನಸ್ ತ್ರೀ ಜೌಲ್ ಎವ್ರಿ ಸೆಕೆಂಡ್ ಹಾಗಾದ್ರೆ ಎಷ್ಟು ಫೋಟೋನ್ಸ್ ಇದೆ ಅಂತ ಕ್ವಶನ್ ಕೇಳ್ತಾರೆ ರಿಮೆಂಬರ್ ಒನ್ ಫೋಟೋನ್ ಹ್ಯಾವ್ ದ ಎನರ್ಜಿ ಆಫ್ ಎಚ್ ಸಿ ಬೈ ಲ್ಯಾಡಾ ಒಂದು ಫೋಟೋನ್ಗೆ ಎನರ್ಜಿ ಎಷ್ಟಿರುತ್ತೆ ಎಚ್ ಸಿ ಬೈ ಲ್ಯಾಮ್ಡಾ ಇರುತ್ತೆ ನಾವು ವಾಟ್ ಹೌ ಮೆನಿ ನಂಬರ್ ಆಫ್ ಫೋಟೋನ್ಸ್ ಫಾರ್ಮ್ಸ್ ದ ಎನರ್ಜಿ ಆಫ್

ಲ್ಯಾಂಡಾ ಕೊಟ್ಟಿಲ್ಲ ಇಕ್ವೇಶನ್ ಯೂಸ್ ಮಾಡಕ್ಕಾಗಲ್ಲ ಕೊಟ್ಟಿರೋದೇನು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಒಂದೇ ಒಂದು ನಿಮಿಷ ಫ್ರೀಕ್ವೆನ್ಸಿ ಒಂದು ಫೋಟೋನ್ಗೆ ಎನರ್ಜಿ ಎಷ್ಟಿರುತ್ತೆ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಹೌದಾ ಈಸ್ ಹೆಚ್ ನ್ಯೂ ಹಾಗಾದ್ರೆ ಎಷ್ಟು ಫೋಟೋನ್ಸ್ ಆದ್ರೆ ನಮ್ಗೆ ಇಷ್ಟು ಎನರ್ಜಿ ಸಿಗುತ್ತೆ ಅಂತ ಕೇಳ್ತಾರೆ ಎನ್ ಇಸ್ ಈಕ್ವಲ್ಸ್ ಟು ತ್ರೀ ಇಂಟು ಟೆನ್ ಪವರ್ ಮೈನಸ್ ತ್ರೀ ಇಂಟು ಒನ್ ಡಿವೈಡೆಡ್ ಬೈ ಹೆಚ್ ನ್ಯೂ ಸೊ ದಟ್ ಈಸ್ ತ್ರೀ ಇಂಟು ಟೆನ್ ಪವರ್ ಮೈನಸ್ ತ್ರೀ Into 1 divided by h value 6.626 into 10 power minus 34 into new value, h to the frequency value is 3 into 10 power 4. So, idun solve this you will get somewhere around 1.5 into 10 power 16. n is equal to 1.5 into 10 power 16. Andre, e laser, one second ke is to energy na emit marta andre ಇಷ್ಟು ಫೋಟೋನ್ಸ್ ಎಮಿಟ್ ಮಾಡ್ತಾ ಇದೆ ಅಂತ ಸೊ ಪಾರ್ಟಿಕಲ್ ನೇಚರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಐನ್ಸ್ಟೈನ್ ನಾನಲ್ಲ ಐನ್ಸ್ಟೈನ್ ಸೊ ಐನ್ಸ್ಟೈನ್ ಇಸ್ ಟ್ರೈ ಎಕ್ಸ್ಪ್ಲೈನ್ ಹಿಸ್ ಥೀರಿ ಸಮ್ ಪಾಸ್ಟ್ಯುಲೇಟ್ಸ್ ಪಾಸ್ಟುಲೈಟ್ಸ್ ನ ಕೊಟ್ಟು ಅದ್ರ ಥ್ರೂ ಕೂಡ ಮಾಡ್ತಿದ್ದಾರೆ ಯು ಕ್ಯಾನ್ ಹಾವ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ ಆಸ್ ಒಂದು ಫೋಟೋನ್ಗೆ ಇಷ್ಟು ಎನರ್ಜಿ ಇಷ್ಟೆ ಎಷ್ಟು